नमस्ते वीक्षकरे, नम्म बाहुबली विशेष कार्यक्रम के स्वागत। नानु अर्चना शर्मा। ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಅಣ್ಣಾವ್ರ ಹಾಡಿದು. ಇದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಿದೆ ಇಲ್ಲೊಂದು ಕುಟುಂಬ. ಹಗಲು ರಾತ್ರಿ ಎನ್ನದೆ ಸದಾಕಾಲವೂ ಕೃಷಿಯ ಕಾಯಕ ಮಾಡ್ತಿದ್ದಾರೆ. ಕೃಷಿ ತಪಸ್ವಿಗಳೇ ಆಗಿ ಹೋಗಿದ್ದಾರೆ. ಇಡೀ ರೈತ ಕುಲಕ್ಕೆ ಸ್ಫೂರ್ತಿಯ ಚಿಲುಮೆ ಅನ್ನಿಸ್ಕೊಂಡಿದ್ದಾರೆ. ಅವರೇ ಭದ್ರಾವತಿಯ ರಾಮಚಂದ್ರಪ್ಪ ಮತ್ತು ಚಂದ್ರಕಲಾ ದಂಪತಿ. ಆದರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚಂದ್ರಕಲಾ ಮತ್ತು ಅವರ ಪುತ್ರ ಅಕ್ಷಯ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಚಂದ್ರಕಲಾ ಅವರೇ, ಇವತ್ತಿಗೆ ಕೃಷಿ ಕ್ಷೇತ್ರದಲ್ಲಿ ಬಹಳ ಸಾಧನೆ ಮಾಡಿದ್ದೀರಾ. ಒಂದು ಕಾಲದಲ್ಲಿ ಎಸ್ಟೇಟ್ಗಳಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ ನೀವು ಇವತ್ತು ಜಮೀನಿನ ಮಾಲೀಕರಾಗಿದ್ದೀರಾ. ಸೊ ಒಂದಷ್ಟು ವರ್ಷಗಳ ಹಿಂದೆ ಹೋದರೆ ನಿಮ್ಮ ಜೀವನನೇ ಬೇರೆ ಥರ ಇತ್ತು, ಬಹಳ ಕಷ್ಟ ಆಯಿತು. ಸೊ ಆ ದಿನಗಳನ್ನು ಈಗ ನೆನಪು ಮಾಡ್ಕೊಳ್ಳೋದಾದರೆ ಆ ಜೀವನ ಹೇಗಿತ್ತು, ಎಷ್ಟು ಕಷ್ಟ ಆಯಿತು, ಹೇಗೆ ಶುರುವಾಯಿತು? ಆವಾಗಿನ ಜೀವನ ನೆನೆಸ್ಕೊಂಡ್ರೆ ಮೈಮೇಲೆ ಮುಳ್ಳು ಬರುತ್ತೆ ಇವತ್ತಿಂದ. ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ವಿ ಮೇಡಮರೇ. ಅವತ್ತಿನ ಜೀವನ ಅಂದರೆ ಒಂದು ಹೊತ್ತು ಊಟ ಮಾಡೋಕ್ಕೂ ಭಾಳ ಕಷ್ಟ ನಮಗೆ. ಇತ್ತಲಾಗೆ ಯಾರ ಕಡೆಯಿಂದನೂ ನಮಗೆ ಹೆಲ್ಪ್ ಇಲ್ಲ. ಕೆಲಸ ಮಾಡಬೇಕು, ಜೀವನ ಮಾಡಬೇಕು, ಊಟ ಮಾಡಬೇಕು ನಾವು. ಅದರಾಗೆ 22 ವರ್ಷದ ಹಿಂದೆ ನಾವು ಮದುವೆಯಾಗಿ ವಸ್ತ್ರದಾಗೆ ಒಂದು ದಿನಾನೂ ಒಂದು ಫಿಲಮಿಗೆ ಹೋಗಿಲ್ಲ ಮೇಡಮರೇ ನಾವು ಗಂಡ ಹೆಂಡತಿ. ಕೆಲಸ ಆಯಿತು, ನಾವಾಯಿತು, ನಮ್ಮ ದುಡಿಮೆ ಆಯಿತು. 5 ವರ್ಷ ನೆಕ್ಸ್ಟ್ 10 ವರ್ಷದ ತನಕ ಅಲ್ಲೇ ಜೀವನ ಮಾಡ್ಕೊಂಡಿದ್ವಿ. ಒಬ್ಬರ ಹತ್ರನೇ ಒಂದು 10 ವರ್ಷದ ತನಕ ಜೀವನ ಮಾಡಿದ್ವಿ. ಅಲ್ಲಿಂದ ಬಂದು ಮಕ್ಕಳೆಲ್ಲ ದೊಡ್ಡರಾದ್ರ ಮೇಡಮರೇ, ಮಕ್ಕಳು ದೊಡ್ಡರಾದ್ಮೇಲೆ ಮತ್ತೆ ಅವ್ರ ಜೀವನ ರೂಪಿಸ್ಬೇಕಲ್ಲ ನಾವು. ಅಲ್ಲಿಂದ ಬಂದು ಚಂದನ್ ಕೆರೆಗೆ ಬಂದ್ವಿ. ಚಂದನ್ ಕೆರೆಗಿಂದ ಬಂದು 1.25 ಎಕರೆ ಜಮೀನು ತಗೊಂಡ್ವಿ ಫಸ್ಟು. 1.25 ಎಕರೆ ಜಮೀನು ತಗೊಂಡು ಮೇಡಮರೇ, ಅದ್ರಾಗೆ ಕಾಕಡ ಹಾಕ್ಕೊಂಡು ಸಣ್ಣ ಪುಟ್ಟ ಮಾಡ್ಕೊಂಡು ತರಕಾರಿ ಬೆಂಡೆ ಮುಳುಗಾಯಿ ಒಲ್ಲಂತ ಹಚ್ಕೊಂಡು ಅರ್ಧ ಜೀವನ ಅದ್ರಾಗೆ ನಡ್ಕೊಂಬಂದ್ವಿ. ಆಮೇಲೆ ಮತ್ತೆ ಅದ ಅಮೌಂಟು ಕಾಕಡ ಮೊಗ್ಗಿಂದ ಅಮೌಂಟು ಕೂಡಿಟ್ಟು ಕೂಡಿಟ್ಟು 1.25 ಎಕರೆ ಮತ್ತೆ ತಗೊಂಡ್ವಿ. ಆಗ ಕೂಲಿ ಮಾಡುವಾಗ ಎಷ್ಟು ದುಡಿತಿದ್ರಿ ಒಂದು ದಿನಕ್ಕೆ? ಫಸ್ಟ್ ಸ್ಟಾರ್ಟಿಂಗಿಗೆ ನಮಗೆ 20 ರೂಪಾಯಿ ಕೂಲಿ ಇತ್ತು ಮೇಡಮರೇ ದಿನಕ್ಕೆ. ನಮ್ಮ ಮನೆಯವರಿಗೆ 100 ರೂಪಾಯಿ ಕೂಲಿ ಕೊಡೋರು, ಸಂಬಳ 900 ರೂಪಾಯಿ ತಿಂಗಳ ಕೊಡೋರು. 900 ರೂಪಾಯಿಯಿಂದ ಅವ್ರು ದುಡ್ಡು ಬಳಸ್ತಿದ್ದಿಲ್ಲ, ನಮ್ದು ಹೆಣ್ಣಾಳಿಂದ ಏನಾಯ್ತೋ ಆ ದುಡ್ಡಷ್ಟೇ ಬಳಸ್ತಿದ್ವಿ. ಅದ್ರಾಗೂ ಮತ್ತೆ 5-10 ತೆಗ್ದಿಡ್ತಿದ್ವಿ, ಎಷ್ಟು ಬೇಕೋ ಅಷ್ಟು ನಮಗೆ ಬಳಸ್ಕೊಂಡು. ಈಗ ಒಂದೇ ಸರಿ ಅಷ್ಟು ಹಾಕಿ ಮಾಡೋದಕ್ಕಿನ್ನ ಇದ್ರಾಗ ಸ್ವಲ್ಪ 1 ಕೆಜಿ ತಂದರೆ ಅದ್ರಾಗ ಒಂದಿಷ್ಟು ಸ್ವಲ್ಪ ಎತ್ತಿಕ್ಕೋದು, ನಾಳೆ ಮತ್ತೆ ಬರುತ್ತಲ್ಲ, ಎಲ್ಲದ್ರಾಗ ಒಂದೊಂದಿಷ್ಟು ಎತ್ತಿಕ್ಕಿದ್ರೆ ಮತ್ತೆ ನಾಡ್ದು 1 ಹೊತ್ತು ಜೀವನ ಮಾಡ್ಬೋದಲ್ಲ ಒಂದು ದಿವಸ ಅಂತಂದು ಎಲ್ಲದ್ರಾಗ ಎತ್ತಿಕ್ಕಿ ಜೀವನ ಮಾಡ್ಕೊಂತ ಬಂದು ಈ ಮಠಕ್ಕೆ ಬೆಳೆದಿದ್ದೀವಿ. ಸೊ ಅವಾಗ ಊರಿಂದ ಊರಿಗೆ ಬೇರೆ ಬೇರೆ ಎಸ್ಟೇಟ್ಗಳಿಗೆಲ್ಲ ತುಂಬ ಓಡಾಡ್ಕೊಂಡಿದ್ರಲ್ಲ, ಅವಾಗ ಹಿಂಸೆ ಅನ್ಸೋದು ಮೇಡಮ್ ಅವರೇ. ಬ್ಯಾಗ್ಗಳು ತಗೊಂಡು ಓಡಾಡಬೇಕು, ಮಕ್ಕಳು ಸಣ್ಣರನ್ನ ಕರ್ಕೊಂಡು ಓಡಾಡಬೇಕು, ಅವಾಗ ಒಂಥರ ಹಿಂಸೆ, ಯಾಕಪ್ಪ ಮಾಡ್ತೀವಿ ಈ ಜೀವನ ಅನ್ನಂಗೆ ಆಗೋದು ನಮಗೆ. ಹೋದ ಜಾಗದಲ್ಲೆಲ್ಲ ಗಾಳಿ ಬಿಸಿಲು ಮಳೆ ನೋಡದೆ ಶೆಡ್ ಹಾಕ್ಕೊಂಡು, ಅಯ್ಯೋ ಗಾಳಿ ಬಂತಂದ್ರೆ ಅಡಿಕೆ ಹಳೆ ಕಟ್ಕೊಂಡಿರೋ ತೂರ್ಕೊಂಡು ಹೋಗೋವು ಮೇಡಮ್ ಅವರೇ. ಆಮೇಲೆ ಅಷ್ಟು ಇಷ್ಟು ಮಾಡಿ ಒಂದು 4-5 ವರ್ಷ ಹಂಗೆ ಹೋದ್ವಿ. ಆಮೇಲೆ ಗುತ್ತಿಗೆ ಹಿಡ್ಕೊಂಡು ಬಾಳೆ ಇಲ್ಲ ಬೆಳೆ ಬೆಳೀತಾ ಸ್ಟಾರ್ಟ್ ಮಾಡಿದ್ವಿ. 30-40 ಎಕರೆ ಗುತ್ತಿಗೆ ಹಿಡ್ಕೊಂಡು ರಾಗಿ ಜೋಳ ಭತ್ತ ಎಲ್ಲ ಮಾಡ್ತಿದ್ವಿ, ಆದರೂ ಉಳಿತಿದ್ದಿಲ್ಲ ನಮಗೆ. ಈ ನೆಕ್ಸ್ಟ್ ಯಾವಾಗ ಅಂದರೆ ಬಾಳೆ ಹಾಕಿದ್ಮೇಲೆ 30 ಎಕರೆ ಬಾಳೆ ಹಾಕ್ಕೊಂಡ್ವಿ. ಆವಾಗಲೇ ಒಂದು ಸ್ವಲ್ಪ ನಮಗೆ ಕೈ ಹಿಡ್ದಿದ್ದು ಮೇಡಮ್ ಅವರೇ. ಸೊ ನಿಮ್ಮ ಮನೆ ಕಡೆ ನಿಮ್ಮ ಯಜಮಾನರು ಮನೆ ಕಡೆಯಿಂದ ಯಾವುದೇ ಥರ ಸಪೋರ್ಟ್ ಇಲ್ಲ ಮೇಡಮರೇ? ಅದು ಗುತ್ತಿಗೆ ಹೆಂಗಂದ್ರೆ ಅವ್ರ ಹೊಲದಾಗೆ ನಾವು ಕೆಲಸ ಮಾಡಬೇಕು. ಗುತ್ತಿಗೆಗೆ ಅವ್ರ ಮನೆದು ನೀರು ಕಟ್ಟಬೇಕು, ತೋಟಗಳಿಗೆ ಬಾಳೆ ಪಾಳೆ ಹಾಕೊಂಡ್ರೆ ಅವ್ರು ರೌಂಡ್ ಅಪ್ ಕೊಡಿದ್ರೆ ಔಷಧಿ ಹೊಡಿಬೇಕು, ಅವ್ರ ಕೆಲಸ ನಾವು ಮಾಡಬೇಕು. ಹಂಗಾದ್ರೆ ಬಾಳೆ ಹಾಕೋಣಕ್ ಬಿಡೋರು, ಇಲ್ಲಾಂದಿದ್ರೆ ಬಿಡ್ತಿದ್ದಿಲ್ಲ. ಅವ್ರ ಕೆಲಸ ಮಾಡಿ ಬಾಳೆ ಹಾಕೊಂಡು ಜೀವನ ಮಾಡ್ಕೊಂಡು ಬಂದ್ವಿ. ನಿಮ್ ಕೆಲ್ಸಾನು ಮಾಡ್ಬೇಕು, ಅವ್ರ ಕೆಲ್ಸಾನು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಈ ಮಠಕ್ಕೆ ಬಂದ್ವಿ ಮೇಡಮ್. ಕೂಲಿ ಮಾಡ್ತಿದ್ರಿ ಅಂದಾಗ ಏನೇನ್ ಕೆಲ್ಸಗಳು ಮಾಡ್ತಾ ಇದ್ರಿ ನೀವು? ಇಟ್ಕೆ ಒಯ್ತಿದ್ವಿ ಮೇಡಮ್, ಕಬ್ಬು ಕಡಿತಿದ್ವಿ, ಭತ್ತ ನಾಟಿ ಮಾಡ್ತಿದ್ವಿ, ಭತ್ತನೂ ಕೊಯ್ತಿದ್ವಿ. ಒಂದು ತರ ಕೆಲಸ ಇಲ್ಲ ಮೇಡಮ್, ಪ್ರತಿ ಒಂದು ಕೆಲ್ಸನೂ ಮಾಡಿದ್ವಿ. ಇಂಥ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ. ಬಟ್ ನಿಮ್ಮ ಯಜಮಾನರು ಬಹಳ ಕಷ್ಟಪಟ್ಟಿದ್ರು. ಬಹಳ ಕಷ್ಟ ಅಂದ್ರೆ ಅವ್ರಂತರೂ ನೈಟು ಆಗ್ಲೂ ಮಲಗೇ ಇಲ್ಲಲ್ಲ, ಈಗಲೂ ಮಾಕೋಣಲ್ಲ, ಒಂದೇ ಗಂಟೆ ನಿದ್ದೆ ಮಾಡೋದು ಅವ್ರು ಮೇಡಮ್ ಅವರೇ.
ಈಗಲೂ ಮಲಗಲ್ಲ ಎಷ್ಟೋ ಸಲ ಅವರು ಉಪವಾಸ ಇದ್ದು ನಿಮಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿದ್ದಾರೆ ಎಷ್ಟೋ ಸರಿ ಅವರು ಉಪವಾಸ ಇದ್ದು ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ ನಾನು ಅಲ್ಲಿ ಯಾರೋ ತಿನ್ಸಿದ್ದಾರೆ ನಾನು ಈ ತಿಂಡಿ ಅಂತ ನೀರು ಕುಡಿದು ಮಲಗಿದ್ದಾರೆ ಅವರು ಊಟ ಮಾಡಿಲ್ಲ ನಮಗೆ ಊಟ ಮಾಡಿಸಿ ಮಲಗಿಕೊಂಡಿದ್ದಾರೆ ಅವರು ಚಂದ್ರಕಲಾ ಅವರ ವಿಚಾರ ಬಂದಾಗ ಅವತ್ತು ದುಡಿತಿದ್ರು ಇವತ್ತು ದುಡಿತಾನೆ ಇದ್ದಾರೆ ಎಲ್ಲೂ ಕೂಡ ಜೀವನದಲ್ಲಿ ಒಂದ ಸ್ವಲ್ಪನು ರೆಸ್ಟ್ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಅನ್ಸುತ್ತೆ ನಿಮ್ಮ ಜೀವನದಲ್ಲಿ ಅಷ್ಟು ಕೆಲಸ ಮಾಡಿದಿರಾ ಸೊ ಇನ್ನು ಆಶ್ಚರ್ಯ ಆಗೋದು ಅಂತಂದ್ರೆ ಪ್ರೆಗ್ನೆಂಟ್ ಇದ್ದಾಗಲೂ ಕೂಡ 9 ತಿಂಗಳವರೆಗೂ ಕೆಲಸ ಮಾಡಿದಿರಂತೆ 9 ತಿಂಗಳು ಅವರು ಡೆಲಿವರಿ ಆಗ ತನಕನು ಮಾಡಿದಿ ಡೆಲಿವರಿ ಆಗ ದಿಸನು ಕೆಲಸ ಮಾಡಿದಿ ಮಧ್ಯನ ತನಕ ಡೆಲಿವರಿ ಮಧ್ಯನ ಮೇಲೆ ಡೆಲಿವರಿ ಆಗಿದೆ ನಾನು ಈ ಡೆಲಿವರಿ ಅನ್ನದೇ ಗೊತ್ತಿಲ್ಲ ಮೇಡಂ ಅವರೇ ಸುಮ್ಮನೆ ಕೆಲಸ ಮಾಡೋದಷ್ಟೇ ಯಾವಾಗ ಡೆಲಿವರಿ ನೋವು ಬಂತ ಅವಾಗ ಅಷ್ಟೇ ನನಗೆ ಗೊತ್ತಾಗಿರೋ ಡೆಲಿವರಿ ಆಗುತ್ತೆ ಓಕೆ ಅವತ್ತಿನ ದಿನಾನು ಕೆಲಸ ಮಾಡ್ಕೊಂಡಿದ್ದೆ ಅವತ್ತಿನ ದಿನಾನು ಕೆಲಸ ಮಾಡಿದಿ ಅಕ್ಷಯ್ ಹೇಳಿ ಅಂದ್ರೆ ಕೇಳಿಸ್ಕೊತಾ ಇದ್ರಿ ನಿಮ್ಮ ತಾಯಿ ಏನು ಹೇಳ್ತಿದ್ರು ಅಂತ ಬಟ್ ಇವತ್ತು ಜೀವನ ಬದಲಾಗಿದೆ ತುಂಬಾ ಚೆನ್ನಾಗಿದ್ದೀರಾ ಆದ್ರೆ ಎಲ್ಲೋ ತಂದೆ ತಾಯಿ ಕಥೆ ಕೇಳಿದಾಗ ಅವರು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಕೇಳಿದಾಗ ಏನು ಅನ್ಸುತ್ತೆ ನಿಮಗೆ ಅದೇ ಅವರು ಹೇಳಿದ್ದು ಅದೇ ನಮ್ಮ ತರ ನಮ್ಮ ಮಕ್ಕಳು ಕಷ್ಟಪಡಬೇಡ ಅಂತ ಹೇಳಿದ್ರು ಅದಕ್ಕೆ ಈಗ ಅದೇ ಕೃಷಿನೇ ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ ಅದಕ್ಕೆ ಓಕೆ ಏನು ಓದ್ತಾ ಇದ್ದೀರಾ ಡಿಗ್ರಿ ಓದ್ತಾ ಇದೀನಿ ಓಕೆ ಓದ್ತಾ ಕಾಲೇಜ್ಗೆ ಹೋಗ್ತಾ ತಂದೆಗೂ ಸಹಾಯ ಮಾಡ್ತೀರಾ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಕಾಲೇಜ್ ಟೈಮಿಂಗ್ಸ್ ಏನಿರುತ್ತೆ ತಂದೆ ಜೊತೆ ಕಾಲೇಜು ಬೆಳಿಗ್ಗೆ ಒಂದು 10 ಗಂಟೆಯಿಂದ ಮಧ್ಯಾಹ್ನ 1:30 ತನಕ 1:30 ಮೇಲೆ ತೋಟಕ್ಕೆ ಬಂದು ತೋಟದಲ್ಲಿ ಕೆಲಸ ಮಾಡೋದು ಏನು ನೀವೇನೆಲ್ಲ ಮಾಡ್ತೀರಾ ನಾವು ನೀರಿಂದು ಮತ್ತೆ ಎಲ್ಲ ಎಲ್ಲ ಕೆಲಸನೂ ಮಾಡ್ತೀವಿ ಮತ್ತೆ ಅದರ ಪಕ್ಕದ ತೋಟನೂ ನಾವೇ ನೋಡ್ಕೊಂತೀವಿ ಅವರು ತಿಂಗಳಿಗೆ 10,000 ಕೊಡ್ತಾರೆ ಮತ್ತೆ ಅದರಲ್ಲಿ ಕೂಲಿ ಭಾನುವಾರ ಇಲ್ಲ ಶನಿವಾರ ರಜೆ ಮಾಡ್ತೀವಲ್ಲ ಅವಾಗ ಬೆಳಿಗ್ಗೆ 7:30 ರಿಂದ 2:00 ತನಕ 400 ರೂಪಾಯಿ ಕೂಲಿ ಒಬ್ಬರಿಗೆ ಓಕೆ ಅಂದ್ರೆ ನೀವು ಶನಿವಾರ ಭಾನುವಾರ ರಜಾ ಇದ್ದಾಗ ಬೇರೆಯವರ ಜಾಗಕ್ಕೆ ಹೋಗಿ ಅಲ್ಲೂ ಕೆಲಸ ಮಾಡ್ತೀರಾ ಯಾಕೆ ಅಂದ್ರೆ ನಿಮ್ಮದೇ ಜಾಗ ಇದೆ ಇವತ್ತಿಗೆ ಒಂದ್ ಹಂತಕ್ಕೆ ಚೆನ್ನಾಗಿದ್ದೀರಾ ಬಟ್ ಆದ್ರೂ ಯಾಕೆ ಕೆಲಸ ಮಾಡಬೇಕು ಮರಿಬಾರ್ದು ಹಿಂದಿನ ಕಾಯಕ ಮೇಡಮ್ ಅರೇ ಹಿಂದಿನ ಕಾಯಕ ಮರತ್ರೆ ನಮಗೆ ಇವತ್ತು ಅನ್ನ ಊಟ ಮಾಡ್ತೀವಿ ದುಡ್ಡು ತಿನ್ನಕ್ ಆಗಲ್ಲ ಅದನ್ನ ಮತ್ತೆ ಇನ್ನೊಂದಿಷ್ಟು ಜಮೀನು ಮಾಡಬಹುದಲ್ಲ ಇನ್ನೊಂದು ಎಕರೆ ಜಮೀನು ಮಾಡಬಹುದು ನನಗೆ ಚಂದ್ರಕಲಾ ಅವರನ್ನ ನೋಡಿದ್ರೆ ಅನ್ಸುತ್ತೆ ಬೇರೆ ಈ ಒಡವೆ ಬಟ್ಟೆ ಮೇಲೆ ಏನು ಆಸೆ ಇಲ್ಲ ಜಾಗ ಮಾಡಬೇಕು ಕೃಷಿ ಮೇಲೆ ಆಸೆ ಜಾಸ್ತಿ ಒಟ್ಟು ನಮಗಿರೋದು ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಮೇಡಮ್ ರೀ ನಾವು ಪ್ರತಿಯೊಬ್ಬರ ಹತ್ರ ಒಂದೊಂದು ಮಾತು ಅನ್ಸ್ಕೊಂಡು ಮುಂದೆ ಬಂದಿದ್ದೀವಿ ಈಗ ಇರಕ್ ಮನೆ ಇಲ್ಲ ಅಂದ್ರೂ ಹಂಗಿಸಿದ್ದಾರೆ ಇರಕ್ ಜಾಗ ಇಲ್ಲದಕ್ಕೂ ಮಾತಾಡಿದ್ದಾರೆ ಬರೀ ದೇವಸ್ಥಾನಗಳಾಗ ಭಿಕ್ಷೆ ಬೇಡಿದ್ದೀವಿ ಊರಾಗೆ ಮೇಡಮ್ ರೀ ನಮ್ಮ ಮನೇಲಿ ಭಿಕ್ಷೆ ಬೇಡಿದ್ದಾರೆ 3 ತಿಂಗಳು ಸೊಸ ಯಾರ್ಯಾರು ನೋಡಿಲ್ಲ ಒಂದು ಲೋಟ ಅಕ್ಕಿ ಕೊಡೋರ್ ಗತಿರ್ಲಿಲ್ಲ ಭಿಕ್ಷೆ ಬೇಡಿದಾರೆ ನಮ್ಮನೆ ಮಕ್ಕಳು ಆದ್ಮೇಲೂ ಕೂಡ ಅದೇ ತರ ಅಂದ್ರೆ ಎರಡು ಚಿಕ್ಕ ಚಿಕ್ಕ ಮಕ್ಕಳು ಒಬ್ಬ ಮಗಳು ಮಗ ಅವಾಗಲ್ಲ ಮೇಡಮ್ ಅವರೇ ನಮ್ಮ ಅಪ್ಪಾಜಿ ಸಣ್ಣರ್ ಇರಬೇಕಾರೆ ನಮ್ಮ ಅಪ್ಪಾಜಿ ತಂಗಿನೂ ಅಷ್ಟೇ ನಮ್ಮ ಅಪ್ಪಾಜಿ ತಂಗಿ ಸಾಕೊಂಡು ನಮ್ಮ ಅಪ್ಪಾಜಿ ಅಮ್ಮನ ಸಾಕೊಂಡು ಭಿಕ್ಷೆ ಬೇಡ್ಕಂತ ಇದು ಮಾಡಿದ್ದು ಅವ್ರ ಊರಲ್ಲಿ ತಂದೆ ಬೇಗ ತೀರ್ಕೊಂಡ್ರು ಮೇಡಮ್ ಸಣ್ಣದ್ರಿಂದಾನು ಕಷ್ಟಪಟ್ಟಿರೋದೇ ಅವರು ಅದೇ ಅಂದ್ರೆ ಏನಂದ್ರೆ ಕಷ್ಟ ಅಂದ್ರೆ ಅವ್ರಿಗೆ ಗೊತ್ತೈತೆ ನಮ್ಮನೆ ರೀ ಬಾ ಇವತ್ತು 1 ಗಂಟೆ ನಿದ್ದೆ ಮಾಡೋದು ಮೇಡಮ್ ಅವರೇ 1 ಗಂಟೆ ನಿದ್ದೆ ಅಷ್ಟೇ ಏನು 10 ಗಂಟೆಗೆ ಮಲಗಿದ್ರೆ 11 ಗಂಟೆಗೆ ಗೆದ್ರೆ ರಾತ್ರಿಯೆಲ್ಲ ಸುಮ್ಮನೆ ಓಡಾಡ್ತಾ ಇರ್ತಾರೆ ನೈಟ್ ಪೂರ್ತಿ ತೋಟದಾಗೆ ನೀವು ಕೂಲಿ ಮಾಡ್ತಾ ಇದ್ರಲ್ಲ ಗಂಡ ಹೆಂಡತಿ ಇಬ್ರು ಕೂಡ ಆಗ ಮಕ್ಕಳಾದಾಗ ಹೇಗೆ ಮಕ್ಕಳನ್ನು ಕರ್ಕೊಂಡು ಸುತ್ತಿದ್ವಿ ಅಯ್ಯೋ ಮಕ್ಕಳನ್ನು ಕರ್ಕೊಂಡು ಸುತ್ತಿದ್ವಿ ಜೋಲಿ ಕಟ್ಟಾಕ್ತಿದ್ದೆ ಮೇಡಮ್ ಅರೇ ಅಡಕೆ ಮರಕ್ಕೆ ಅಳತ್ತಾರಲ್ಲ ಅಂತಂದು ಜೋಲಿ ಕಟ್ಟಾಕಿ ಕೆಲಸ ಮಾಡುತ್ತಿದ್ವಿ ತೋಟದಾಗೆ ಬಟ್ ಮಕ್ಕಳನ್ನ ಚೆನ್ನಾಗಿ ಓದ್ಸಿದ್ದೀರಾ ಮಗಳನ್ನು ಡಿಗ್ರಿ ಕಂಪ್ಲೀಟ್ ಮಾಡಿಸಿದ್ದೀರಾ ಮಗನೂ ಡಿಗ್ರಿ ಓದ್ತಾರೆ ಬಟ್ ಮಕ್ಕಳ ಎಜುಕೇಷನ್ಗೆಲ್ಲೂ ತೊಂದರೆ ಮಾಡಲಿಲ್ಲ ಮೇಡಮ್ ಅವರಾಗೆ ಅವ್ರಿಗೆ ನಾವು ಓದ್ ನಿಲ್ಲಿಸ್ತೀವಿ ಅಂದಾಗ ಅಷ್ಟೇ ನಿಲ್ಲಿಸಿರೋದು ನಾವು ಅವ್ರು ಎಲ್ಲಿ ತನಕ ಓದ್ತೀನಿ ಅಂತಾರೆ ಓದ್ ಇನ್ನೂ ಕಷ್ಟಪಡ್ತೀವಿ ಬೇಕಾದ್ರೆ ಅವ್ರು ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಕಷ್ಟ ಅವ್ರು ಪಡಬಾರ್ದು ಸೊ ಹೀಗೆ ಕೆಲಸಗಳು ಮಾಡ್ಕೊಂಡಿರ್ತೀರಾ ಆದರೆ ಒಂದು ಸಲ ನಿಮಗೆ ಅನ್ಸುತ್ತೆ ನಾವು ಕೂಡ ಒಂದ್ ಕಡೆ ನೆಲೆ ನಿಲ್ಬೇಕು ನಾವು ಆಗ ಅನ್ಸದಾಗ ಯಾಕ ಅನ್ಸ್ತು ಆ ತರ ಸಾಕಪ್ಪ ಈ ಜೀವನ ಅಂತ ಜೀವನ ಈಗ ನೋಡ್ರಿ ಮೇಡಮ್ ಅರೇ ಒಂದ್ ದಿವಸ ಕಷ್ಟ ಪಡ್ಲೇನೆ ನಾವು ಈ ಮಟ್ಟಕ್ಕೆ ಬರಕ್ ಆಗಲ್ಲ ನಾವು ಕಷ್ಟ ಪಟ್ರೆ ಸ್ವಲ್ಪ ಇನ್ನ ನಾಳೆ ಇನ್ನ ಮೆತ್ತಗಾದ ಕಾಲ ಮೇಲೆ 4 ದಿನ ಸುಖವಾಗಿರ್ಬೋದಲ್ಲ ಮಾಡೋ ಟೈಮ್ನಾಗ ಮಾಡೋಣ ಅಂತ ನಾವು ಓಕೆ ಸೊ ಫಸ್ಟ್ ಟೈಮ್ ಮುಕ್ಕಾಲ್ ಎಕರೆ ಜಾಗ ತಗೊಳ್ತೀರಾ ಮುಕ್ಕಾಲ್ ಎಷ್ಟು ಸೇವ್ ಮಾಡಿದ್ರಿ ಆ ಟೈಮ್ಗೆ ಎಷ್ಟು ದುಡ್ಡು ಕೊಟ್ಟು ತಗೋತೀರಾ ಆ ಫಸ್ಟಿಗೆ 1.25 ಎಕರೆ ತಗೊಂಡಿದ್ದು 1 ಲಕ್ಷಕ್ಕೆ ತಗೊಂಡ್ವಿ ಮೇಡಮ್ ಅರೇ ಚೀಟಿಗಳು ಹಾಕೊಂಡಿದ್ವಿ ಒಂದು 50,000 ಚೀಟಿ ಒಂದು 40,000 ಚೀಟಿ ತಿಂಗಳ 5,000 ಹಂಗೆ ಕಟ್ಟಂಗಿತ್ತು ಮೇಡಮ್ ಅರೇ ನಾವು ದುಡ್ಡು ಕೂಡಿಡಕ್ ಬರ್ತಿದ್ದಿಲ್ಲ ಚೀಟಿ ಹಾಕೊಂಡ್ರೆ
ಕೂಡಬಹುದಲ್ಲ ಅಂತ ಅಂದು ಚೀಟಿಗಳಿಗೆ ಹಾಕೊಂಡ್ವಿ. ನಮ್ಮ ನೇರ ಸಂಬಳ ದುಡ್ಡು ನಾವು ಬಳಸ್ತಿದ್ದಿಲ್ಲ, ನಮ್ದಷ್ಟೇ ಬಳಸಿದ್ವಿ. ಎಣ್ಣಾಳಿಂದ ಏನೈತೆ ಅವ್ರದಷ್ಟೇ ಬಳಸ್ತಿದ್ವಿ. ಅವ್ರ ದುಡ್ಡು ಹಂಗೆ ಅಮೌಂಟ್ ಇಡ್ತಿದ್ವಿ. ಆ ಅಮೌಂಟಲ್ಲಿ ಏನು ಮಾಡ್ತಿದ್ವಿ, ಲಾಸ್ಟಿಗೆ ಏನಾರ ವ್ಯಾಪಾರ ಮಾಡಿದಾಗ ಆ ದುಡ್ಡು ತಂದು ಅಲ್ಲಿ ಕಟ್ತಿದ್ವಿ ಮೇಡಮ್. ಹಂಗಾಗಿ ತಗೊಂಡಂಗೆ. ಸೊ ಎಷ್ಟು ಖುಷಿ ಆಯಿತು ಫಸ್ಟ್ ಟೈಮು ನಿಮ್ಮದೇ ಒಂದು ಜಾಗ ಖರೀದಿ ಮಾಡಿದಾಗ. ಖರೀದಿ ಮಾಡಿದಾಗ ಭಾಳ ಖುಷಿ ಆಯ್ತು ಮೇಡಮ್ ಆ ಜಾಗ. ಅದಾದ್ಮೇಲೆ ಮತ್ತೆ 2 ವರ್ಷ ಆದ್ಮೇಲೆ ಮತ್ತೆ ಮುಕ್ಕಾಲು ಎಕರೆ ತಗೊಂಡ್ವಿ. ಅದನ್ನ ಮುಕ್ಕಾಲು ಎಕರೆ ತಗೊಂಡು ನಮ್ಮ ಹೆಸರಿಗೆ ಮಾಡ್ಕೊಂಡು ಮೇಡಮ್ ಅವರೇ ತೋಟ ಕಟ್ಟಿ ಅದೊಂದು ಸ್ವಲ್ಪ ಇಂಪ್ರೂವ್ ಮಾಡಿ ಬೇರೆಯವ್ರಿಗೆ ಕೊಟ್ಟಿವಿ. ಬೇರೆಯವ್ರಿಗೆ ಕೊಟ್ಟು 10 ಲಕ್ಷ ಕೊಟ್ಟು ಮತ್ತೆ 3 ಕಾಲು ಎಕರೆ ತಗೊಂಡ್ವಿ. ಅದೆಷ್ಟು ಖರೀದಿ ಮಾಡ್ಕೊಂಡ್ರಿ? ಅದು ಎಕರೆ 3 ಲಕ್ಷ 5 ಲಕ್ಷ ಹಂಗೆ ತಗೊಂಡ್ವಿ. ಎಕರೆ. ಸೊ ನೀವು ತಗೊಂಡಾಗ ಫಸ್ಟು ಕಂಪ್ಲೀಟ್ ಖಾಲಿ ಜಾಗ, ಬೀಳಿತ್ತು ಮೇಡಮ್ ರೀ ಅದು 18 ವರ್ಷ. ಡೈಲಿ ಒಂದು 20 ಜನ ಗಂಡಾಳನ್ನ ಕರ್ಕೊಂಡು ಕೆಲಸ ಮಾಡಿಸ್ಕೊಂಡು ಮುಯ್ಯಾಳು ಮಾಡ್ಕೊಂತಿದ್ವಿ. ನಿಮ್ಮ ಕೆಲ್ಸಕ್ಕೆ ನಾವು, ನಮ್ಮ ಕೆಲ್ಸಕ್ಕೆ ನೀವು ಅನ್ನಂಗೆ ಮುಯ್ಯಾಳು ಮಾಡ್ಕೊಂತಿದ್ವಿ ಮೇಡಮ್ ಅವ್ರೆ. ಚಂದ್ರಕಲ ಅವರು ಮತ್ತೆ ಅವರ ಯಜಮಾನರು ಇಬ್ಬರು ಕೂಡ ಬಹಳ ಸುಮಾರು ಒಂದು 20 ವರ್ಷ ಕೂಲಿ ಮಾಡ್ತಾರೆ ಬೇರೆ ಬೇರೆ ಎಸ್ಟೇಟ್ಗಳಲ್ಲಿ. 20 ರೂಪಾಯಿ, 200 ರೂಪಾಯಿ, 100 ರೂಪಾಯಿ ಹೀಗೆ ದುಡಿತಾ ದುಡಿತಾ ಹಣನ ಸೇವ್ ಮಾಡ್ಕೊಂಡು ಬರ್ತಾರೆ. ಕೊನೆಗೊಂದಿನ ಅವರದ್ದೇ ಒಂದು ಜಾಗ ಖರೀದಿ ಮಾಡ್ತಾರೆ. ಆ ಮೂಲಕ ಅವರು ಕೂಡ ಒಂದು ಜಮೀನಿನ ಮಾಲೀಕರು ಅಂತ ಅನ್ನಿಸ್ಕೊಳ್ತಾರೆ. ಸೊ ಬಹಳ ಕಷ್ಟದಿಂದ ಬಂದು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಮಕ್ಕಳನ್ನ ಕೂಡ ಬಹಳ ಚೆನ್ನಾಗಿ ಓದಿಸಿದ್ದಾರೆ ಕೂಡ. ನಿಮ್ಮದೇ ಒಂದು ಜಾಗ ಮಾಡ್ಕೊಳ್ತೀರಾ, ಒಂದಷ್ಟು ಬೆಳೀತೀರಾ, ಅದಾದಮೇಲೆ ಅದನ್ನು ಮಾರಾಟ ಮಾಡಿ ಮತ್ತೆ ಒಂದಷ್ಟು ಖಾಲಿ ಜಾಗ ತಗೋತೀರಾ. ಆದರೆ ಆ ಖಾಲಿ ಜಾಗನ ಮತ್ತೆ ಕೃಷಿ ಭೂಮಿಯನ್ನಾಗಿ ಮಾಡೋದಕ್ಕೆ ತುಂಬ ಕಷ್ಟಪಡ್ತೀರಾ. ಆ ದಿನ ಏನೇನು ಅವಾಗ ಸಮಸ್ಯೆಗಳು ಸವಾಲುಗಳನ್ನೆಲ್ಲ ಎದುರಿಸ್ಬೇಕಾಯ್ತು ಅಂತ? ಅಯ್ಯೋ ಮೇಡಮ್ ಅವರೇ, ದಾರಿನೇ ಇರ್ತಿದ್ದಿಲ್ಲ. ದಾರಿಗೆ ನೀನೆಲ್ಲ ಸಿ ಓಡಾಡ್ತಿ. ಈಗ ನಾವಂತೂ 3 ಅಡಿ 4 ಅಡಿ ಜಾಗಕ್ಕೆ ಓಡಾಡೋಕ್ಕೇನು ತೊಂದರೆ ಇಲ್ಲ ನಮಗೆ ಮೇಡಮ್ ಅವರೇ, ಓಡಾಡ್ತೀವಿ. ಈಗ ಏನು ಕಷ್ಟ ಇಲ್ಲ. ಈಗ ನಾವು ಏನಾರ ಟ್ರ್ಯಾಕ್ಟ್ರು ಇಲ್ಲ ಟಿಲ್ಲರ್ ತಗೊಂಡೋದಾದ್ರೆ ಕಷ್ಟ. ಕಾಲ್ನಡಿಗೆ ಏನು ಕಷ್ಟ ಮಾಡ್ತಾರೆ ಮೇಡಮ್ ಅವರೇ ಅಂತಂದು ಅಲ್ಲಿಂದ ಓಡಾಡ್ತಾ ಇದ್ದಾಗ ಈಗ ದಾರಿ ಮಾಡ್ಕೊಂಡಿದ್ವಿ. ನೀರಿನ ವ್ಯವಸ್ಥೆಗೆಲ್ಲ ಏನು ಮಾಡ್ಕೊಂಡ್ರಿ? ನೀರಿನ ವ್ಯವಸ್ಥೆ ಬೋರ್ ಓಡಿಸಿದ್ವಿ ಮೇಡಮ್ ಅವರೇ, ನೀರು ಬೀಳಲಿಲ್ಲ. ಪಕ್ಕದವ್ರದ್ದು ಬೋರ್ ಕೊಂಡ್ಕೊಂಡಿದ್ವಿ. ಈಗ ಮೋಟ್ರ್ ಇಳಿಸ್ದಂಗೆ ಅವರು ನಮಗೆ ನೀರು ಕೊಟ್ಟಂಗೆ ಅವರು ನಾವು ಅನುಸರಿಸ್ಕೊಂಡು ನೀರು ಹೊಡ್ಕೊಂತಾ ಇದ್ವಿ. ಓಕೆ, ಈಗ ಇರುವಂಥ ಜಾಗದಲ್ಲಿ ಏನೇನು ಬೆಳೆದಿದ್ದೀರಾ? ಈಗ ಇರುವಂಥ ಜಾಗದಲ್ಲಿ 26 ಬೆಳೆ ಬೆಳೆದಿದ್ದೀವಿ. 26 ಬೆಳೆ ಬೆಳೆದಿದ್ದೀವಿ. ಓಕೆ, ಏನೇನೆಲ್ಲ? ಕಾಫಿ, ಏಲಕ್ಕಿ, ಜಾಯಿಕಾಯಿ, ಲವಂಗ, ಶ್ರೀಗಂಧ, ವೆನಿಲಾ, ಮತ್ತೆ ಬಟರ್ ಫ್ರೂಟ್ ಅಂತ ಒಂದು ಹಣ್ಣು ಬರುತ್ತೆ, ಮತ್ತೆ ಪ್ಯಾರ್ಲೆ ಹಣ್ಣು, ಸಪೋಟ, ಮತ್ತೆ ಈಗ ಹೊಸ ತಳಿ ಒಂದು ಬಂದಿದೆ ವೈಟ್ ನೀರ್ಲೆ ಅಂತ ಹೇಳಿ, ಸೀಡ್ಲೆಸ್ ನಿಂಬೆ ಒಂದು ಹಾಕಿದ್ವಿ, ಬೀಜಲ್ದಿದ್ದ ನಿಂಬೆ ಇಷ್ಟು ಬೆಳೆದಿ. ನೀವು ಜಾಗ ತಗೊಂಡು ಕೃಷಿ ಶುರು ಮಾಡ್ಬೇಕಂತ ಅನ್ಕೊಂಡಾಗ ನಿಮ್ಗೆ ಐಡಿಯಾ ಇತ್ತು ಏನೇನು ಮಾಡ್ಬೇಕು? ಐಡಿಯಾ ಇತ್ತು ಮೇಡಮ್ ಅವರೇ, ನಮ್ಮ ಮನೆಯವರು ಪೂರ್ತಿ ನರ್ಸರಿ ಕೆಲಸ ಅವ್ರದ್ದೇ. ಎನಿ ಟೈಮಿಗೆ ಕಸೆ ಕಟ್ತಿದ್ವಿ ಗಿಡಗಳು, ಮಾವಿಂದ ಹಿಡಿದು ಪ್ರತಿ ಒಂದು ಹಣ್ಣಿನ ಗಿಡಗಳಿಗೆ ಕಸೆ ಕಟ್ತಿದ್ವಿ. ಹೊರಗಡೆ ಹೋಗ್ತಿದ್ವಲ್ಲ ಕಸೆ ಕಟ್ಟೆಗೆ ಐಡದಿಂದ ಅಷ್ಟು ನಮ್ಮ ಜಮೀನಲ್ಲಿ ಮಾಡ್ತಾ ಮಾಡ್ತಾ ಒಂದು ಸೊಸೆ 2 ಸೊಸೆ ಮಾಡ್ಕೊಳ್ಳೋದು ನಮ್ಮ ಇಂಪ್ರೂವ್ ಮಾಡ್ಕೊಂಡು ಇವಾಗ ಹೊರಗಡೆ ಹೋಗಿ ದುಡಿಯೋದಕ್ಕಿನ್ನ ಅವ್ರು ಎಷ್ಟೋ ತನಕ ನಾವು ಕೆಲಸ ಮಾಡಿದ್ರು ಮತ್ತೆ ಕೊಡೋದು ಅದೇ ಕೂಲಿ ಅಂತಂದು ನಮ್ದ್ರಾಗ ನಾವು ಇಂಪ್ರೂವ್ ಮಾಡ್ಕೊಂತ ಈ ಲೆಕ್ಕಕ್ಕೆ ಬೆಳೆದ್ವಿ ಮೇಡಮ್ ಅವ್ರಿ. ಆಗೆಲ್ಲ ಬಹಳಷ್ಟು ಜನ ನಿಮ್ಗೆ ಹೇಳ್ತಿದ್ರಂತೆ ಅಲ್ಲ, ಅಯ್ಯೋ ಏನೋ ಜಾಗ ತಗೊಂಡಿದ್ದಾರೆ ಈ ತರದ ಜಾಗ, ಈ ತರ ಜಾಗ ಇದು ಜಮಿ ಏನು ಬೆಳೆದು ಏನು ಬೆಳೆಯಲ್ಲ, ಮರಳು ಭೂಮಿ, ಮಣ್ಣು ಕೊಟ್ಬಿಡ್ರಿ ಇಟ್ಕೆ ಕೊಯ್ಯಕ್ಕೆ ಅಂತ ಹೇಳಾರು. ಆದ್ರೆ ನಾವು ಆ ಕೆಲಸ ಮಾಡ್ಲಿಲ್ಲ, ಅದು ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ಅಂತ ಅಂದು ನಾವು ಸೊಸೆ ಹಚ್ಚಿದ್ವಿ ಮೇಡಮ್. ನಿಮ್ಮ ಯಜಮಾನರು ಬೈಕ್ ಅಡ ಇಟ್ಟು ಬೈಕ್ ಅಡ ಇಟ್ಟು ಕಾಫಿ ಸೊಸೆನ ತಂದಾಕಿರೋದು ಮೇಡಮ್ ರೀ. ಕಾಫಿ ಸೊಸೆನ ನಾವು ಬೈಕ್ ಅಡ ಇಟ್ಟು ನೀನೆಂತ ದಡ್ಡನು ಬೈಕ್ ಅಡ ಇಟ್ಟು ಸೊಸೆ ತಂದಾಕ್ತಾ ಇದ್ದಿ ಅಂತ ಜನ ಆಡ್ಕೊಳೋರು ಮೇಡಮ್ ರೀ. ಈಗ 3 ಲಕ್ಷ ಕಾಫಿ ಅರ್ದಿದ್ದೀನಿ ಇವತ್ತಿನ ಈ ವರ್ಷ, 2 ವರ್ಷದ ಗಿಡ, 2 ವರ್ಷದ ಗಿಡ 3 ಲಕ್ಷ ಕಾಫಿ ಅರ್ದಿದ್ದೀನಿ ಈ ಸರಿ. ಎಲ್ಲರೂ ಈ ತರ ಎಲ್ಲ ಹೇಳುವಾಗ ಏ ಇದು ಆಗಲ್ಲ ಇದು ಬರಲ್ಲ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ನಾವಾಗೆಲ್ಲ ಏನ್ ಅನ್ಸ್ತಿತ್ತು ಅಕ್ಷಯ್? ಅನ್ಸೋದ್ ಮೇಡಮ್ ಅರೇ, 1000 ಜನ 1000 ಹೇಳ್ಕೊಂಡ್ಲಿ ನಾವು ಕೇಳೋದ್ ಬೇಡ, ನಮಗ್ ಭರವಸೆ ಇತ್ತು ನಾವು ಬೆಳೆದೀವಿ ನಾವು ಮಾಡ್ತೀವಿ ಅನ್ನೋದು ನಮಗ್ ಧೈರ್ಯ ಇತ್ತು. ಇಲ್ಲಿ ಅಕ್ಷಯ್ ಏನ್ ಅನ್ಸ್ತಾ ಇತ್ತು ಈ ತರ ಎಲ್ಲ ಮಾತುಗಳು ಆಡುವಾಗ, ಇಷ್ಟೆಲ್ಲ ಕಷ್ಟಪಟ್ಟು ಏನೋ ಮಾಡ್ತಿದೀವಿ ಅಂತಂದಾಗ ಯಾರೋ ಈ ತರದ್ದು ಮಾತುಗಳು ಕಿವಿಗ್ ಬಿದ್ದಾಗ ಏನ್ ಅನ್ಸ್ತಿತ್ತು? ಅದೇ ಮುಖ್ಯವಾಗಿ ಅನುಭವ ಇತ್ತು, ನಾವು ಅಪ್ಪಾಜಿಗಳೇ ಆಲ್ರೆಡಿ ಅನುಭವ ಇತ್ತು, ಯಾರ ಮಾತು ಕೇಳಲಿಲ್ಲ, ಆಗಿದ್ದಾಗಲೇ ಇದ್ರಾಗೆ ಹೋದ್ರೆ ಹೋಗ್ಬಿಡೋಣ ಅಂತ ಹೇಳಿ ತಂದಾಕಿದ ಕಾಪಿಗಳನ್ನು. ಸೊ ಈಗ ಹೇಗೆ ಬೆಳೆದಿದ್ದನ್ನ ನೀವೇ ಮಾರ್ಕೆಟ್ ಮಾಡ್ತೀವಿ? ನಾವೇ ಮಾರ್ಕೆಟ್ ಮಾಡ್ತಿದ್ದೀವಿ. ಎಲ್ಲಿ? ಬಾಳೆಹೊನ್ನೂರು, ಚಿಕ್ಕಮಗಳೂರು.
ಅಲ್ಲಿಗೆ ತಗೊಂಡು ಹೋಗ್ತೀರಾ? ಕಾಫಿ, ಏಲಕ್ಕಿ, ಜಾಯಿಕಾಯಿ ಎಲ್ಲ ಅಲ್ಲೇ ಮಾರ್ಕೆಟ್. ಇನ್ನೆಲ್ಲ ಲೋಕಲ್ ಕೊಡ್ತೀವಿ. ಸೀಡ್ಲೆಸ್ ನಿಂಬೆ, ಅಡಿಕೆ ಎಲ್ಲ ಇಲ್ಲೇ ಲೋಕಲ್ ಕೊಡ್ತೀವಿ. ಎಷ್ಟು ಅಂದ್ರೆ ಈಗ ನೀವು ಮಾಡ್ತಿರೋದು ಸಮಗ್ರ ಕೃಷಿ ಅಂತಂದ್ರೆ ಒಂದು 26 ಬೆಳೆಗಳನ್ನ ಬೆಳೆದಿದ್ದೀರಾ? ಮಿಶ್ರ ಬೆಳೆಗಳು ಬೆಳೆದಿದ್ದೀವಿ. ಅಂದ್ರೆ ಆಕ್ಚುಲಿ ಅದು ತುಂಬಾ ಒಳ್ಳೇದು. ಅಂದ್ರೆ ಎಲ್ಲೋ ಒಂದು ಕೈ ಕೊಟ್ರೆ ಒಂದು ಹಾಳಾದ್ರೆ ಇನ್ನೊಂದು ಕೈ ಹಿಡಿಯುತ್ತೆ ಅನ್ನೋ ತರದ ಲೆಕ್ಕದಲ್ಲಿ. ಹೌದು ಮೇಡಮ್, ಈಗ ಒಂದ್ ಬೆಳೆನೇ ನೋಡ್ಕೊಂಡ್ ಕುತ್ಕೊಂಡ್ರೆ ಆಗಲ್ಲ ಅಂತಂದು, ಈಗ ಒಂದು ಹೋದ್ರೆ ಒಂದ್ರಗಾರ ಬರುತ್ತಲ್ಲ ಅನ್ನೋ ಲೆಕ್ಕಕ್ಕೆ ಹಾಕೊಂಡಿರೋದು ಅದು. ಅಕ್ಷಯ್ಗ ಐಡಿಯಾ ಇದೆಯಾ ಅಂದ್ರೆ ಯಾವ ಬೆಳೆ ಎಷ್ಟು ಆದಾಯ ತಂದು ಕೊಡುತ್ತೆ ಏನು ಅದ್ರ ಬಗ್ಗೆ ಹೇಳೋದು? 4 ವರ್ಷ ತಲೆ ನಾವು ಅಪೈತಕ್ಕೆ ಅನುಭವ ಪಟ್ಟದ. ಸೊ ಯಾವ ಬೆಳೆಯಲ್ಲಿ ಹೆಚ್ಚು ಆದಾಯ ಇದೆ ಅಂತ ಅನ್ಸುತ್ತೆ? ಎಲೆಕ್ಕಿ. ಎಲೆಕ್ಕಿಯಲ್ಲಿ ಒಳ್ಳೆ ಆದಾಯ ಐತೆ. 7,000 ರೂಪಾಯಿ ಕೆಜಿ ಅದು ಈಗ. ಓಕೆ ಓಕೆ. ಹೇಗೆ ಅಂತಂದ್ರೆ ಸಮಗ್ರ ಕೃಷಿ ಮಾಡ್ತಿದ್ದೀರಾ, ಬಟ್ ಇನ್ನೊಂದು ಖುಷಿ ಆಗೋದು ಎಲ್ಲೂ ಕೂಡ ನೀವು ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಅದೆಲ್ಲ ಬಳಸೋದಿಲ್ಲ, ಬಹಳ ನೈಸರ್ಗಿಕವಾಗಿ ಕೃಷಿ ಮಾಡ್ತಿದ್ದೀರಾ. ಏನು ಮಳೆಗಾಲ ಸ್ಟಾರ್ಟ್ ಆಯ್ತಾ ಅಂದ್ರೆ, ಕೊಳೆ ರೋಗ ಸ್ಟಾರ್ಟ್ ಆಯ್ತಾ ಅಂದ್ರೆ ಮೇಡಮ್ ಅವರೇ, ಮೇನ್ ತುತ್ತ ಸುಣ್ಣ ಒಂದು ಬಿಟ್ರೆ ಮುಂಗಾರಿ ಒಂದ್ಸಲ ಕೊಡ್ತೀವಿ, ಕೊಳೆ ರೋಗ ಬರಬಾರ್ದು ಅಂತ. ಕೊಳೆ ರೋಗ ಬರಬಾರ್ದು ಅಂತಂದ್ ಮೇನ್ ತುತ್ತ ಸುಣ್ಣ ಒಂದು ಬಳಸ್ತೀವಿ. ಹಸರೆಲೆ ಗೊಬ್ಬರ ಅದ್ರದೇ ಗರಿ, ಅದು ಕಡ್ದಾಕಿ ಕಾಫಿ ಎಲೆ ಎಲ್ಲ ಬುಡಕ್ ಬಾಚ ಹಾಕಿ ಕಾನಿ ಶೀಲ್ಟ್ ಹಂಗೆ ಎರ್ದಾಕ್ಬಿಡ್ತೀವಿ ಅದ್ರ ಮೇಲೆ. ಓಕೆ 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 ಓಕೆ. ಸೊ ಇವತ್ತಿಗೂ ಕೂಡ ನಿಮ್ಮ ಜಮೀನಲ್ಲಿ ಬೇರೆಯವ್ರು ಯಾರು ಕೂಲಿ ಕೆಲಸಕ್ಕೆ ಏನು ಬರಲ್ಲ, ಎಲ್ಲ ನೀವೇ ಮಾಡ್ಕೊತೀರಾ? ಎಲ್ಲ ನಾವೇ ಮಾಡ್ಕೊಂತೀವಿ ಮನೆಯವರೇ. ಅಷ್ಟು ನಾ ಕಾಲೇಜಿಂದ ಬಂದ ಕೂಡಲೆ ಇವನು ನಾವು ಮಾಡ್ಕೊಂತೀವಿ ಮೇಡಮ್. ಇಷ್ಟೆಲ್ಲ ಕಷ್ಟಪಟ್ಟು ಜಮೀನು ಮಾಡ್ಕೊಂಡಿದ್ದೀರಾ, ಮಗಳಿಗೆ ಮದುವೆ ಕೂಡ ಮಾಡಿದ್ದೀರಾ. ಸೊ ಅದು ಏನನ್ಸತ್ತೆ ಅಂದರೆ, ಒಂದು ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡು ಅಂತ ಒಂದು ಗಾದೆ ಮಾತೆ ಇದೆ, ಅದು ಎರಡೂ ನಿಭಾಯಿಸಿದ್ದೀರಾ ಚಂದ್ರಕಲಾ ಅವರು. ಮಕ್ಕಳು ಮದುವೆನೂ ಮಾಡಿದ್ದೀರಾ, ಮನೆನೂ ಕಟ್ಟಿದ್ದೀರಾ. ಹೌದು ಮೇಡಮ್, ಇಷ್ಟು ವರ್ಷ ಮನೆ ಕಟ್ಟಿರಲಿಲ್ಲ, ಒಂದು ವರ್ಷ ಆಯ್ತು ಅಷ್ಟೇ ನಮ್ಮ ಮನೆ ಕಟ್ಟಿ. ನಾವು ಎಲ್ಲ ಕೂಡಿಟ್ಕೊಂಡು ಬರ್ತಾ ಇದ್ವಿ ಮನೆ, ಒಂದೊಂದೇ ಅಂತಂತಕ್ಕೆ ಪಡೆಯೋಣ, ಒಂದೇ ಸಾರಿ ಬೆಟ್ಟ ಹತ್ತಕ್ಕಾಗಲ್ಲ ಅಂತಂತೂ ಅಂತಂತಕ್ಕೆ ಅಂತಂತಕ್ಕೆ ಒಂದೊಂದೇ ಮಾಡ್ಕೊಂಬಂದ್ವಿ. ಬೀಳಂಗೆ ಥರ ಇತ್ತು, ಈ ಕಡೆನೇ ಬೀರೆ ಬಂದಿತ್ತು, ಆ ಕಡೆನೂ ಬೀರೆ, ತಲೆ ಕೆಡ್ಸ್ಕೊಂತಿರ್ಲಿಲ್ಲ ಮೇಡಮ್ ಅವರೇ. ಮನೆ ಹಂಗಿದ್ರು ನಮ್ದೇನು ದುಡಿಮೆ ಆಯ್ತು, ನಾವಾಯ್ತು, ಊರ್ ಜನ ಎಲ್ಲ ಆಡ್ಕೊಂಡ್ರು ನಾವು ತಲೆ ಕೆಡ್ಸ್ಕೊಂತಿದ್ದಿಲ್ಲ. ಮಾಡಕ್ ಬರುತ್ತ ಬಿಡು, ದುಡ್ಡಿದ್ರೆ ಎಷ್ಟೊತ್ತು ಮಾಡೋದು, ಇಲ್ಲೇ ತನಕ ತಡ್ಕೊಂಡ್ಕೊಂತ ಇಲ್ಲಿ ಈ ಹೋದ ವರ್ಷಕ್ಕೆ ಯೋಗ ಕೂಡ ಬಂತು ಮೇಡಮ್, ಎರಡೂವರೆ ತಿಂಗಳಿಗೆ ಮನೆ ಕಟ್ಸ್ತು. ಓಕೆ ಓಕೆ. ಈ ಎಷ್ಟು ವರ್ಷ ಆಯ್ತು ಈಗ ನೀವು 3 ಎಕರೆ ಜಾಗ ತಗೊಂಡು ಕೃಷಿ ಶುರು ಮಾಡಿ? 8 ವರ್ಷ ಆಯ್ತಿಲ್ಲಿ. 9 ವರ್ಷ ಆಯ್ತು. 9 ವರ್ಷ ಆಯ್ತು. ಸೊ ಈ ಅಂದ್ರೆ ವರ್ಷಕ್ಕೆ ಎಷ್ಟು ಆದಾಯ ತೆಗಿತೀರಾ ಎಲ್ಲ ಬೆಳೆಗಳಿಂದ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಸೇವ್ ಮಾಡ್ತೀರಾ? ವರ್ಷಕ್ಕೆ ಒಂದು 25,000 ಖರ್ಚು ಮಾಡಲ್ಲ. ಹೌದಾ? ಒಂದು 20 ಲಕ್ಷ ಆದಾಯ ಬರ್ತೈತಿ. ಓಕೆ. ಯಾಕೆ ಹೇಳಿ ಖರ್ಚು ಮಾಡಲ್ಲ ಅಂದ್ರೆ, ಎಲ್ಲ ಮನೆಯವರೇ ಮಾಡ್ತೀವಿ, ನಾವೇ 4 ಜನ ಇದೀವಿ ಮನೆಯಲ್ಲಿ, ನಾವೇ ಮಾಡ್ಬಿಡ್ತೀವಿ. ಏನೇನು ಕೆಲಸಗಳನ್ನ ಹಂಚಿಕೊಂಡು ಹೇಗೆ ಕೆಲಸ ಮಾಡ್ತೀರಾ? ಎಲ್ಲ ಕೆಲಸ ಒಟ್ಟಿಗೆ ಮಾಡ್ತೀವಿ ಮೇಡಮ್ ಅವರೇ. ನಾವು ಆ ಕೆಲಸ ಈ ಕೆಲಸ ಅನ್ನಲ್ಲ. ಏನಪ್ಪ ಅಂದ್ರೆ, ಮೆಣಸಿನ್ಕಾಳು ಹೈಟ್ ಇದ್ರೆ ಅಕ್ಷಯ್ ಏಣಿ ಹಾಕೊಂಡು ಅರಿತಾನೆ, ಕೆಳಗಿದ್ದ ಅಷ್ಟು ನಾವು ಹರ್ಕಂತೀವಿ ಮೇಡಮ್ ಅವರೇ. ಈ ಅಡಿಕೆ ಕೇಣಿ ಕೊಡ್ತೀವ, ಅಡಿಕೆ ಕೇಣಿ ಕೊಟ್ಟು ಅವರು ಕೇಣಿಗೆ ಬಂದು ಅವರೇ ಕೊಯ್ಕೊಂಡು ಹೋಗ್ತಾರೆ, ಆ ತಲೆನೋವು ಇರಲ್ಲ. ಇನ್ನು ಇನ್ನೇ ಉಳಿದಿದ್ದ ಕೆಲಸ ಎಲ್ಲ ನಾವೇ ಮಾಡ್ಕೊಣ, ಗರೆ ಕೊಚ್ಚೋದು, ಆ ಕಡೆ ಈ ಕಡೆ ಕಸ ಬಿದ್ದಿರುತ್ತಲ್ಲ, ಕಾಫಿ ದರ್ಗ್ ಬಿದ್ದಿರುತ್ತಲ್ಲ, ಕಾಫಿ ಕೇಳೋದು ನಾವೇ ಮಾಡ್ಕೊಂತೀವಿ, ಎಲ್ಲ ಕೆಲಸ ನಾವೇ ಮಾಡ್ಕೊಂತೀವಿ. ಈಗಲೂ ನೀವೇನು ಯಾವುದಕ್ಕೂ ಮಿಷನ್ ಉಪಯೋಗಿಸೋದೆಲ್ಲ ಇಲ್ಲ? ಮಿಷನ್ ನಮ್ದೆಲ್ಲ ಜೀರೋ ಕಲ್ಟಿವೇಷನ್, ಟ್ಯಾಕ್ಟರ್ ಹೊಡೆಯಂಗಿಲ್ಲ, ಟಿಲ್ಲರ್ ಹೋಗಂಗಿಲ್ಲ, ಎಲ್ಲ ಜನ ಕೈ ಕೆಲಸ ಅಲ್ಲ, ಗುದ್ದಲಿ ಕೆಲಸ. ಕಳೆ ಕೀಳೋದು ಇರಲ್ಲ, ಕಳೆನೇ ಬೆಳೆಯಲ್ಲ ಅಲ್ಲಿ, ಕಳೆ ಬೆಳೆಯಲ್ಲ. ಸೊಪ್ಪು ಮತ್ತೆ ಕಾಫಿ ಹಣ್ಣು ಕೀಳಬೇಕಾರೆ ಮತ್ತೆ ಅಲ್ಲಲ್ಲಿ ಇದ್ದಿದ್ದು ಕಿತ್ತಾಕ್ ಬಿಡ್ತಾರೆ ಕೈಯಲ್ಲಿ, ನಾವು ಅಮ್ಮರೆಲ್ಲ ಕಿತ್ತಾಕ್ ಬಿಡ್ತಾರೆ, ದೊಡ್ಡ ದೊಡ್ಡದು ಕಳೆ ಬೆಳೆಯಲ್ಲ. ಓಕೆ. ಈ ಈ ಬೆಳೆ ಬೆಳಿತಿರಲ್ಲ ಹೆಂಗೆ ಅಂದ್ರೆ, ಸೀಸನ್ ವೈಸ್ ಬೇರೆ 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 ಬೆಳೆ ಹಾಕೋತೀರಾ, ಹಾಗೆ ಇರತ್ತಾ? ಸೀಸನ್ ಬರುತ್ತೆ. ಈಗಲೇ ಏಲಕ್ಕಿ ಬಂದಿತ್ತು, ಏಲಕ್ಕಿ ಕೊಯ್ಬೇಕು. ಇನ್ನು ಒಂದು 2-3 ತಿಂಗಳು ಹೋದ್ರೆ ಕಾಫಿ ಬಂದ್ಬಿಡುತ್ತೆ, ಎಲ್ಲ ಈಚ ಆಯ್ತು ಈಗ ಕಾಫಿ ಬಂದ್ಬಿಡುತ್ತೆ. ಮೆಣಸು ಕೊಯ್ತಿದೀವಿ ಅಲ್ಲೇ, ಇವಾಗ ಅದೆಲ್ಲ ಇದೆ ಆಲ್ರೆಡಿ ಅಟ್ ಪ್ರೆಸೆಂಟ್ ಇದೆ, ಈಗಲೇ ಮೆಣಸು ಕೊಯ್ತಾ ಇದೀವಿ. ಏಲಕ್ಕಿ ಮೆಣಸು ಮುಗಿದ್ಮೇಲೆ ಏಲಕ್ಕಿ ಮೆಣಸು 60,000 ಐತೆ ಕ್ವಿಂಟಲ್ ಈಗ. ಓಕೆ ಓಕೆ. ಅಂದ್ರೆ ಕೆಲವರೆಲ್ಲ ಅಂದ್ರೆ ಒಂದೊಂದು ಊರ್ ಕಡೆ, ಇವಾಗ ನೀವು ಮಂಡ್ಯ ಕಡೆ ಬಂದ್ರೆ ಅಲ್ಲಿ ಕಬ್ಬು ಜಾಸ್ತಿ ಬೆಳೀತಾರೆ, ಇನ್ನೊಂದ್ ಕಡೆ ಹೋದ್ರೆ ಅಲ್ಲಿ ಭತ್ತ ಜಾಸ್ತಿ, ಈ ತರದ್ದೆಲ್ಲ ಇರುತ್ತೆ. ನಿಮ್ ಭದ್ರಾವತಿ ಶಿವಮೊಗ್ಗ ಅಂತ ಬಂದ್ರೆ ಜಾಸ್ತಿ ನಿಮ್ ಊರ್ ಕಡೆ ಯಾರು ಯಾವ್ದು ಜಾಸ್ತಿ? ಅಡಿಕೆನೆ ಜಾಸ್ತಿ. ಬಟ್ ಆದ್ರೂ ನೀವ್ ಒಂದ್ ಪ್ರಯೋಗ ಮಾಡಿದೀರಾ ಕಾಫಿ ಬೆಳೆದು. ಓಕೆ. ಸೊ ಇವಾಗ ನಿಮ್ಗೆ ಐಡಿಯಾ ಇರೋ ಹಾಗೆ ಯಾವ ಬೆಳೆ ಜಾಸ್ತಿ ಆದಾಯ ತಂದು ಕೊಡುತ್ತೆ, ಯಾವ್ದು ಬೆಳೆದ್ರೆ ಒಳ್ಳೇದು ಅಂತ? ಈಗ ಅಡಿಕೆ ತೋಟದಲ್ಲಿ ಒಂದು
ಕಾಫಿನೂ ಹಾಕ್ಬೋದು, ಕಾಫಿ ಎಲೆಕ್ಕಿ ಜಾಯಿಕಾಯಿ ಈಗ ಬೇಡಿಕೆ ಅಂದ್ರೆ ಎಲೆಕ್ಕಿಗೆ ಅದು ಮೆಡಿಸಿನ್ ಹೋಗ್ತಾ ಇದಂತೆ ಈಗ ಆ ಎಲೆಕ್ಕಿಗೆ ಬಹಳ ಬೇಡಿಕೆ ಈಗ ಎಲೆಕ್ಕಿ ಕರಿಮೆಣಸು ಆದಷ್ಟು ಸಾಂಬಾರ್ ಬೆಳೆ ಹಾಕೋದೆ ಉತ್ತಮ ತೋಟದೊಳಗೆ ಅವು ರೇಟ್ ಡೌನ್ ಆಗಲ್ಲ ಅದು ಅಂದ್ರೆ ಬಹಳಷ್ಟು ಜನ ಹೇಳ್ತಾರೆ ಅಂದ್ರೆ ಕೃಷಿ ಅಂತ ಅಂದ ತಕ್ಷಣ ಏ ಅದರಲ್ಲಿ ಏನು ಕೈ ಹಿಡಿಯಲ್ಲಪ್ಪ ತುಂಬಾ ಸಲ ನಷ್ಟ ಆಗದೆ ಜಾಸ್ತಿ ಅಂತ ಬಟ್ ಕೃಷಿಲೂ ಕೂಡ ಲಾಭ ತಗೊಂಡಿರೋ ಲಾಭ ಅಂದ್ರೆ ಮೈ ಬಗ್ಸಿ ಮಾಡಿದ್ರೆ ಕೃಷಿಯಾಗ ಲಾಭ ಐತೆ ಮೇಡಮ್ ಬರೇ ನಾವೆಲ್ಲೋ ನಿತ್ಕೊಂಡು ಯಾರಿಗೋ ಕೂಲರಿಗೆ ಹಚ್ಚಿ ನೀವು ಮಾಡ್ರೆ ನಾವು ಬರ್ತೀವಿ ಅಂದ್ರೆ ಅದು ಕೆಲಸ ಆಗುತ್ತಾ ಲಾಭ ಸಿಗುತ್ತಾ ನಮಗೆ ನಾವು ನಾಲ್ಕು ಕಾಸು ಉಳಿಬೇಕಂದ್ರೆ ನಾವು ಕಷ್ಟಪಟ್ಟರೆ ಸಿಗುತ್ತೆ ಮೇಡಮ್ ಬರೇ ನಾವು ಕಷ್ಟಪಡೋದಿಲ್ಲ ಕೃಷಿಗೆ ಬೈದ್ರೆ ಏನು ಉಪಯೋಗ ನಿಜ ಗಾದೆನೇ ಐತಲ್ಲ ಮೇಡಮ್ ರೇ ಹಾಳು ಮಾಡಿದ ಆಳು ಮಗ ಮಾಡಿದ ಮಧ್ಯಮ ತಾನು ಮಾಡಿದ ಉತ್ತಮ ಅಂತ ಅಲ್ವಾ ಕರೆಕ್ಟ್ ನಿಜ ಸತ್ಯವಾದ ಮಾತು ಸೊ ಈ ಕೃಷಿ ಬೆಳೆ ನಾನು ಆವಾಗಲೇ ಮಾತಾಡುವಾಗ ನಿಮ್ಗೆ ಹೇಳಿದ್ರಲ್ಲ ರಾಸಾಯನಿಕ ನೀವು ಬಳಸೋದಿಲ್ಲ ಅಂತ ಬಟ್ ಬಹಳಷ್ಟು ಜನ ರಾಸಾಯನಿಕ ಗೊಬ್ಬರಗಳನ್ನೇ ಬಳಸ್ತಾರೆ ಬಟ್ ಏನಂತ ಅಂದರೆ ಅದರಲ್ಲಿ ಫಾಸ್ಟಾಗಿ ಕೆಲಸ ಆಗುತ್ತೆ ಆಮೇಲೆ ಇಳುವರಿ ಜಾಸ್ತಿ ಬರುತ್ತೆ ಈ ತರ ನೈಸರ್ಗಿಕ ಮಿಶ್ರ ಬೆಳೆ ಹಾಕಿದ್ರೆ ಖರ್ಚು ಕಮ್ಮಿ ಆಗುತ್ತೆ ಟ್ರ್ಯಾಕ್ಟರಿಗೆ ಈಗ 800 ರೂಪಾಯಿ 850 ರೂಪಾಯಿ ಗಂಟೆ ಅಲ್ಲಿ ಒಂದ್ ದಿವಸ ಅಂದ್ರೆ ಒಂದ್ 7 ಗಂಟೆ ಹೊಡೆದ್ರೆ ಸಾಕು ದುಡ್ಡು ಎಷ್ಟು ಹೋಯ್ತು ಅಲ್ಲಿ ಅಡಕೆ ದುಡ್ಡು ಅಲ್ಲೇ ಹೋಯ್ತು ಅರ್ಧ ಪರ್ಸೆಂಟ್ ಅಲ್ಲೇ ಹೋಯ್ತು ಮಿಶ್ರ ಬೆಳೆ ಬರ್ದ ಕೈ ಹಿಡಿತತೆ ಅಷ್ಟು ನಾವು ಹೊರಗಡೆಯಿಂದ ಗೊಬ್ಬರ ತರೋದು ಬೇಡ ಏನು ಬೇಡ ಇಷ್ಟು ದಪ್ಪ ದರ್ಗ್ ಬೀಳುತ್ತಾ ದರ್ಗ ಎಲ್ಲ ಸ್ವಲ್ಪ ತೋಟಕ್ಕೆ ಹಾಕಿದ್ರೆ ಎಷ್ಟು ಕೆಲಸ ಆಗುತ್ತೆ ಮೇಡಮ್ ನಾವೇನು ಯಾಕೆ ಹೊರಗಡೆಯಿಂದ ಗೊಬ್ಬರ ತರಬೇಕು ಅದೇ ಸಾಲದ ಅಡಕೆಳೆಯೊಳಗೆ ಪೊಟಾಶ್ ಅಂಶ ಜಾಸ್ತಿ ಐತೆ ಇಲ್ಲೇ ಏನ್ ಮಾಡ್ತಾರೆ ಹೊರಗಿಂದ 1000 ರೂಪಾಯಿ ಮೂಟೆ ಪೊಟಾಶ್ ಈಗ ಪೊಟಾಶ್ ತಂದು ಕೆಮಿಕಲ್ ಹಾಕ್ತಾರೆ ಅಡಕೆ ಮುರಕ್ಕೆ ನಿಮ್ಗೆ ಯಾರು ಹೇಳಲ್ವಾ ತಗೊಳ್ಳಿ ಇದನ್ನ ಹಾಕಿ ಕಂಪನಿಯಿಂದ ಫೋನ್ ಮಾಡ್ತಾರೆ ಮೇಡಮ್ ಅವರೇ ನಾವು ಬೇಡ ಅಂತೀವಿ ಕಂಪನಿಗಳಿಂದ ಫೋನ್ ಮಾಡ್ತಾರೆ ಬಹಳ ಜನ ಫೋನ್ ಮಾಡ್ತಾರೆ ಹಾಕಲ್ಲ ಭದ್ರಾವತಿ ಶಿವಮೊಗ್ಗದ ಕಡೆ ನೀವೇ ಅನ್ಸುತ್ತೆ ಅಲ್ವಾ ಅಂದ್ರೆ 26 ಬೆಳೆಗಳನ್ನ ಈ ಮಟ್ಟಕ್ಕೆ ಬೆಳೆದಿರೋದು ನೀವೇ ಅನ್ಸುತ್ತೆ ಏನಂತಾರೆ ಈಗೇನಂತಾರೆ ಜನ ಅಂದ್ರೆ ಅವಾಗೆಲ್ಲ ಏ ಅದು ಬರಲ್ಲ ಇದು ಬರಲ್ಲ ಈಗ ನಮ್ಮ ಹತ್ರನೇ ಬಂದು ಸಸಿಗಳು ಆರ್ಡರ್ ಮಾಡ್ತಿದ್ದಾರೆ ನರ್ಸರಿಯಲ್ಲಿ ಓ ನರ್ಸರಿನೂ ಮಾಡಿದಿರಾ ನರ್ಸರಿ ಓ ಏನೆಲ್ಲ ಗಿಡಗಳಿದೆ ನಮ್ಮಲ್ಲಿ ಕಾಫಿ ಜಾಯಿಕಾಯಿ ಲವಂಗ ಚಕ್ಕೆ ಎಲ್ಲ ಗಿಡನೂ ಐತೆ ಮತ್ತೆ ಗಂಧ ಮೆಣಸು ಮೆಣಸು ಅಂದ್ರೆ ಕಸಿ ಬಳ್ಳಿ ಐತೆ ಕಸಿ ಬಳ್ಳಿ ಅಂದ್ರೆ ಕಸಿ ಬಳ್ಳಿ ಇಲ್ಲ ಅಂದ್ರೆ ಕಡ್ಡಿದು ಮತ್ತೆ ನಾಟಿ ಕೋಳಿ ಫಾರಂ ಮಾಡಿದೀವಿ ಮತ್ತೆ ಈಗ ಅದೇ ಹಂದಿ ಫಾರಂ ಮಾಡಾಗ ಅದ್ರ ಪಕ್ಕದಲ್ಲಿ ಒಂದು ಗೋಡನ್ ಮಾಡಿದೀವಿ ಅಲ್ಲಿ ಹಂದಿ ಫಾರಂ ಮಾಡ್ಬೇಕು ಅಂತ ಮಾಡಿದೀವಿ ಈಗ ನೀವು ಯಾವತ್ತು ಯಾರ ತೋಟಕ್ಕೂ ಹೋಗಿ ಏನು ನೋಡಿದ್ದಿಲ್ಲ ಅಂದ್ರೆ ಹೇಗ್ ಬರುತ್ತೆ ಏನಾಗುತ್ತೆ ಅದೆಲ್ಲ ಏನು ನೋಡಿ ತಿಳ್ಕೊಂಡಿದ್ದೆಲ್ಲ ಏನಿಲ್ಲ ಮೇಡಮ್ ಎಲ್ಲ ನಾ ಕಲ್ತಿದ್ದೆ ನಮ್ಮ ಮನೆಯವ್ರ ಕಡೆಯಿಂದ ಈಗ ಬೇರೆಯವರೆಲ್ಲ ಬಂದು ನಿಮ್ ಜಾಗ ನೋಡ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಹೇಗಿದೆ ಏನಿದೆ ಅಂತ ಅಂದ್ಬಿಟ್ಟು ಯಾವತ್ತು ಈ ಕೃಷಿ ಇಲಾಖೆಲೆಲ್ಲ ಬಹಳಷ್ಟು ರೈತರಿಗೆ ಅಂತ ಹೇಳಿ ಒಂದಷ್ಟು ಯೋಜನೆಗಳಿರ್ತಿತ್ತು ಆಮೇಲೆ ಸಾಲ ಕೊಡೋರು ಆ ಥರದ್ದೆಲ್ಲ ಇತ್ತು ಅದೆಲ್ಲ ನಿಮ್ಗೆ ಏನೂ ಐಡಿಯಾ ಇರಲಿಲ್ಲ ಏನೂ ಉಪಯೋಗಿಸ್ಕೊಂಡಿಲ್ಲ ಇಲ್ಲ ಮೇಡಮ್ ಅರೆ ನಾವು ಉಪಯೋಗಿಸ್ಕೊಂಡಿಲ್ಲ ಇನ್ನು ಇದುವರೆಗೂ ಐಡಿಯಾ ಇತ್ತು ಏನು ತಾಂಡಿದ್ದಿಲ್ಲ ನಾವು ನಾವೇ ಸ್ವಂತ ಮಾಡಿರೋದಿಲ್ಲ ಇದುವರೆಗೂ ಸಾಲನೇ ತಗೊಂಡಿಲ್ಲ ಅಂತ ಕೇಳ್ಪಟ್ಟೆ ಹೌದಾ ಹೌದು ಮೇಡಮ್ ಅರೆ ತಾಂಡಿಲ್ಲ ನಾವು ಅಲ್ಲ ಯೂಶಲಿ ರೈತರು ಅಂದ ತಕ್ಷಣ ಅವ್ರಿಗೆ ಮೊದಲ ಸಮಸ್ಯೆನೇ ಸಾಲ ಬೆಳೆ ಸಾಲ ಅಂತಾರೆ ಆ ಸಾಲ ಅಂತಾರೆ ಈಗ ಏನ್ ಮಾಡ್ತಾರೆ ಮೇಡಮ್ ಅರೆ ನಮಗೆ 1 ಲಕ್ಷ ಕೊಟ್ಟು 3 ಲಕ್ಷ ಬಡ್ಡಿ ಬರೀತಾರೆ ಅದಕ್ಕೆ ಅರ್ಧ ಎದ್ರಕೊಂಡು ನಾವು ತಗೊಂಡಿಲ್ಲ ಕೃಷಿ ಇಲಾಖೆಯವ್ರು ಬಂದು ನೋಡ್ಕೊಂಡು ಹೋಗಿದಾರೆ ಮತ್ತೆ ಸೊರಬದಲ್ಲಿ ಪ್ರಶಸ್ತಿ ಕೊಟ್ಟರು ಶಿವಮೊಗ್ಗದಲ್ಲಿ ಒಂದು ಪ್ರಶಸ್ತಿ ಕೊಟ್ಟರು ಎಷ್ಟು ಖುಷಿ ಅನ್ಸುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಮಾಡಿರೋ ಕೆಲ್ಸಕ್ಕೆ ನಾವು ಕಷ್ಟಪಟ್ಟಿಗೆ ಒಂದು ಪ್ರಯತ್ನ ಸಿಕ್ತು ಅಂತ ಮೇಡಮ್ ಅರೆ ನಮ್ಮ ತರನೇ ಇನ್ನ 4 ಜನ ಬೆಳೆದ್ರೆ ಇನ್ನು ಚೆನ್ನಾಗಿರ್ತಾರೆ ಕಷ್ಟದಾಗಿರೋರು ನಮ್ಮ ತರನೇ 4 ಜನ ಬೆಳೆದ್ರೆ ಅವರು ನಮ್ಮ ತರ ಆಗ್ಬೋದಲ್ಲ ನಮ್ಮಂಗೆ ಇಂಪ್ರೂವ್ ಆಗ್ಬೋದಲ್ಲ ನಿಮ್ಮ ಯಜಮಾನರು ಕೂಡ ಇವತ್ತಿಗೂ ಅಷ್ಟೇ ಕಷ್ಟಪಟ್ಟು ರೆಸ್ಟ್ ಗಿಸ್ಟ್ ಇಲ್ಲದೆ ರೆಸ್ಟೇ ಇಲ್ಲ ಮೇಡಮ್ ರೇ ಒಂದು ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಲ್ಲ ಅವರು ನಮ್ಮ ತೋಟದ ಜೊತೆಗೆ ಮತ್ತೆ ಮೇಲಿನ ತೋಟ ನೋಡ್ಕೊಂತಿದೀವಿ ಅದೇ ಹೇಳಿದ್ರಿ ಪಕ್ಕದ ತೋಟನು ನೀವೇ ನೋಡ್ಕೊಂಡು ಅಲ್ಲೂ ಕೆಲಸ ಮಾಡ್ತೀರಾ ಅಲ್ಲೂ ಕೆಲಸ ಮಾಡ್ತೀವಿ ಅದಕ್ಕೆ ನೀವು ಹೋಗ್ತೀರಾ ನಾನು ಹೋಗಲ್ಲ ಮೇಡಮ್ ಅರೆ ಅಪ್ಪ ಮಗ ಹೋಗ್ತಾರೆ ನಮ್ಮ ತೋಟದ ಕೆಲಸ ನಾನು ಮಾಡ್ಕಂತೀವಿ ಅಲ್ಲೆಷ್ಟು ದುಡಿತೀರಾ ಅಕ್ಷಯ್ ಅಲ್ಲಿ ವರ್ಷಕ್ಕೆ ಒಂದು 4 ಲಕ್ಷ ದುಡಿತೀವಿ ಮೇಡಮ್ ವರ್ಷಕ್ಕೆ ವರ್ಷಕ್ಕೆ ಅಂದ್ರೆ ಸಂಬಳ ತರನು ಸೇರಿ ಮತ್ತೆ ಸಂಬಳನು ಸೇರಿ ಕೂಲಿನ ಸೇರಿ ಒಂದು 4 ಲಕ್ಷ ದುಡಿತೀವಿ ಅಲ್ಲಿ ಸೊ ಮತ್ತೆ ಅಲ್ಲಿ ದುಡಿದಿದ್ದನ್ನ ತಂದು ಮತ್ತೆ ನಿಮ್ಮ ತೋಟಕ್ಕೆ ಹಾಕಿ ಅದನ್ನ ಇಂಪ್ರೂವ್ ಮಾಡ್ಕಂತೀವಿ ಅದನ್ನ ಮೇಡಮ್ ಅವರೇ ಅಲ್ಲಿಂದ ಇಲ್ಲ ಯೂಶಲಿ ನಾವು ಒಂದು ಹಂತಕ್ಕೆ ಬಂದ್ವಿ ನಮಗೆಲ್ಲ ಸೆಟ್ಲ್ ಆಯಿತು ಅಂದ ತಕ್ಷಣ ಆರಾಮಾಗಿ ಜೀವನ ಮಾಡೋಣ ಅಂತ ಅಂದ್ಕೊಳ್ಳೋರೇ ಜಾಸ್ತಿ ಹಿಂದೆ ಎಲ್ಲ ಕಷ್ಟಪಟ್ಟಿದ್ದೀವಿ ಈಗಲೂ ಯಾಕೆ ಕಷ್ಟಪಡಬೇಕು ಆರಾಮಾಗಿರೋಣ ಅಂತ
ಬಟ್ ನೀವು ಆ ತರ ಇಲ್ಲ ಇವತ್ತಿಗೂ ದುಡಿದು ಇನ್ನೊಂದಷ್ಟು ಇಂಪ್ರೂವ್ ಮಾಡೋಣ ಇನ್ನೊಂದಷ್ಟು ಇಂಪ್ರೂವ್ ಮಾಡೋಣ ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದಲ್ಲ ಚೆನ್ನಾಗಿರಲಿ ಇಬ್ಬರು ಇದ್ದಾರೆ ಇಬ್ಬರು ಚೆನ್ನಾಗಿರಲಿ ಅಂತ ಮಗ ಎಷ್ಟು ಸಹಾಯ ಮಾಡ್ತಾರೆ ಮಗನ ಕೆಲಸದ ಬಗ್ಗೆ ಏನನ್ಸುತ್ತೆ ತುಂಬ ಖುಷಿ ಅನ್ಸುತ್ತೆ ಈಗಿನ ಮಕ್ಕಳ ಜೊತೆಗೆ ಕಂಪೇರ್ ಮಾಡಿದ್ರೆ ನನ್ನ ಮಗನೇ ಐಎಸ್ ಗ್ರೇಟ್ ನನಗೆ ಕಾಲೇಜ್ ಬಿಟ್ಬಿಟ್ಲೇ ಶಿಸ್ತ ಬಂದು ಮತ್ತೆ ಹೊಡೆದು ಕೆಲಸ ಮಾಡ್ತಾನೆ ಎಲ್ಲೂ ಹೋಗೋದು ಸಿನಿಮಾ ಗಿನಿಮಾ ಹೋಗೋದು ಆ ಥರ ಎಲ್ಲ ಏನೂ ಇಲ್ಲ ಎಂಥದಿಲ್ಲ ಶಿಸ್ತ ಕಾಲೇಜಲ್ಲಿ ಬಿಟ್ಟ ಅಂದರೆ ಸೀದಾ ಮನೆ ಒಂದು ಹೋಟ್ಲಾಗ ಸತ ನಿಂತ್ಕೊಂಡು ಟೀ ಕುಡಿಯಲ್ಲ ಅವನು ಏನಂತಾರೆ ಅಕ್ಷಯ್ ಸ್ನೇಹಿತರು ಏನಂತಾರೆ ಅಂದರೆ ನಿಮ್ಮ ತಂದೆ ತಾಯಿ ಸಾಧನೆ ಬಗ್ಗೆ ಇವತ್ತಿಷ್ಟೆಲ್ಲ ದುಡಿದು ಜೀವನದಲ್ಲಿ ಒಂದು ಹಂತಕ್ಕೆ ಬಂದು ನಿಂತಿರೋದ್ರ ಬಗ್ಗೆ ಎಷ್ಟು ಖುಷಿ ಇದೆ ಏನಂತಾರೆ ಸ್ನೇಹಿತರು ಅವರೆಲ್ಲ ಬರ್ತಾರೆ ಮೇಡಮ್ ಅವರೇ ಬಂದು ಅದೇ ಅವ್ರ ಅಪ್ಪ ಅಮ್ಮಗೆ ಬೈತಾರೆ ಅವರು ಬಂದು ಇನ್ನೂ ಏನು ಮಾಡಬೇಕಂತ ಇದೆ ಅಂದರೆ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಇನ್ನೂ ಕೃಷಿನೇ ನಡ್ಸ್ಕೊಳೋಣ ಅಂತ ಮೇಡಮ್ ಹಾಗೆ ಬೇರೆ ಇನ್ನೇನು ಯೋಚನೆಗಳು ಬೇರೆ ಏನಿಲ್ಲ ಕೃಷಿನೇ ಮಾಡ್ಕೊಂತ ಹೋಗೋಣ ಅಂತ ಇನ್ನೂ ಒಂದಷ್ಟು ಜಾಗ ತಗೋಬೇಕು ಇನ್ನೂ ಏನೇನೋ ಫಾರ್ಮ್ ಮಾಡ್ಬೇಕಂತೆಲ್ಲ ನಿಮಗೆ ಫಾರಂ ಮಾಡ್ಬೇಕಂತೆಲ್ಲ ಆಸೆ ಇದೆ ಆಸೆ ಇದೆ ಇನ್ನೂ ದೊಡ್ಡಕ್ಕೆ ಇದು ಮಾಡಬೇಕು ಇನ್ನೊಂದು 2 ಎಕರೆ ಜಮೀನು ತಗೋಬೇಕು ಅಂತ ಆಸೆ ಇದೆ ಸೊ ಈಗ ಅಂದ್ರೆ ನಿಮ್ಮ ಎರಡೂ ಕಡೆ ಫ್ಯಾಮಿಲಿ ಅವರು ಅವಾಗ ಯಾವ ತರದ್ದೇ ಸಪೋರ್ಟ್ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ ಅವಾಗೂ ಇರಲಿಲ್ಲ ಮೇಡಮ್ ಅವರೇ ಈಗೂ ಇಲ್ಲ ಯಾವಾಗಲೂ ಇಲ್ಲ ಯಾರ ಕಡೆಯಿಂದನೂ ಸಪೋರ್ಟ್ ಇಲ್ಲ ನಮಗೆ ಸ್ವತಃ ನಾವೇ ದುಡ್ದು ನಾವೇ ಮಾಡ್ಕೊಂಡು ಹೋಗ್ತಿರೋದು ಇವಾಗ ಯಾವಾಗಾದ್ರೂ ಕೂತ್ಕೊಂಡು ಒಂದೊಂದ್ಸಲ ನೆನಪು ಮಾಡ್ಕೋತೀರಾ ನೀವು ನಿಮ್ಮ ಯಜಮಾನ್ರು ಮಾತಾಡ್ತೀವಿ ಮೇಡಮ್ ಅವರೇ ನಮ್ಮ ಹಿಂದಿನ ಕಷ್ಟ ಮಾತಾಡ್ತೀವಿ ಆವಾಗ ಕಷ್ಟದಾಗೆ ನಮಗೆ ತಿನ್ನಕ್ಕೆ ಅನ್ನ ಇರ್ತಿದ್ದಿಲ್ಲ ಈಗ ತಿನ್ನಕ್ಕೆ ಅನ್ನ ಐತೆ ನಮಗೆ ಸುಖವಾಗಿ ಕೂತ್ಕೊಂಡು ಉಣ್ಣಕ್ಕೆ ಬಾಯಿಲ್ಲ ಅಂತಾರೆ ನಮ್ಮ ಮನೆಯವರು ಯಾಕೆ ಇವತ್ತು ಹೋಗಿ ದುಡಿಯೋ ಅಂಥದ್ದು ಅಟ್ಲೀಸ್ಟ್ ಸ್ವಲ್ಪನಾದರೂ ಜೀವನದ ಬಗ್ಗೆ ಜರ್ಮನ್ ಮೇಡಮ್ ರೀ ಅವರು ಇರಲ್ಲ ಅವರು ಇವತ್ತು ಕೂಡ ರಾತ್ರಿ ಹಗಲು ಬೆಳಗ್ಗೆ ಇವತ್ತು ಕೂಡ ಅಷ್ಟೇ ನೈಟ್ ಏನು ಒಂದೇ ಗಂಟೆ ನಿದ್ದೆ ಮಾಡೋದು ನೈಟ್ ಎಲ್ಲ ತೋಡ್ದಾಗ ಕೆಲಸ ಅವ್ರದ್ದು ನಿಮ್ಮ ಮನೆಗೆ ಬೇಕಾಗಿರೋದನ್ನು ನೀವೇ ಬೆಳ್ಕೊಳ್ತೀರಾ ಅದನ್ನೇ ನೀವೇ ಉಪಯೋಗಿಸ್ಕೊತೀರಾ ನಾವೇ ಉಪಯೋಗಿಸ್ಕೊಂತೀವಿ ಮೇಡಮ್ ಆರೋಗ್ಯನೂ ಚೆನ್ನಾಗಿರುತ್ತೆ ರಾಸಾಯನಿಕ ಏನೂ ಬಳಸೋದಿಲ್ಲ ಹಾಗೇನು ಬಳಸೋದಿಲ್ಲ ಅದೇ ಏನು ಬಳಸೋದಂದ್ರೆ ಉಪ್ಪು ಎಣ್ಣೆ ಹಿಂಗೆ ಬಳಸ್ತೀವಿ ಹೊರಗಡೆಯಿಂದ ತಂದಷ್ಟೇ ಇನ್ನೆಲ್ಲ ಪ್ರತಿಯೊಂದು ನಾವೇ ಮಾಡ್ಕೊತೀವಿ ಆಗ ನೀವು ಎಸ್ಟೇಟಲ್ಲಿ ಕೂಲಿ ಕೆಲಸ ಎಲ್ಲ ಮಾಡ್ಕೊಂಡಿದ್ರಲ್ಲ ಅವತ್ತು ಯಾವತ್ತಾದರೂ ಅನಿಸಿತ ಮುಂದಿನ ದಿನ ನಾವು ಅಂತ ನಮಗೆ ಗೊತ್ತಿದ್ದಿಲ್ಲ ಮೇಡಮ್ ರೀ ನಮ್ದು ಏನು ಸಾಯ ತನಕ ಹಿಂಗೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವೇನಪ್ಪ ಅನ್ನಂಗೆ ಆಗೋದು ನಮಗೆ ಈ ಮಟ್ಟಕ್ಕೆ ಬೆಳಿತೀವಿ ಅಂತ ನಮಗೂ ಗೊತ್ತಿದ್ದಿಲ್ಲ ಈ ಟೈಮ್ ಅವತ್ತಿಂದ ನೆನೆಸ್ಕೊಂಡ್ರೆ ಈಗ ನಮಗೆ ಹೆದರಿಕೆ ಆಗುತ್ತೆ ಅವತ್ತು ಕೈಯಲ್ಲಿ ದುಡ್ಡಿರಲಿಲ್ಲ ದುಡ್ಡಿರಲಿಲ್ಲ ಖರ್ಚು ಮಾಡೋಕ್ಕೆ ದುಡ್ಡಿರಲಿಲ್ಲ ಅವತ್ತು ಮಾಡೋ ಶಕ್ತಿನೂ ಇರಲಿಲ್ಲ ಅವತ್ತು ಒಂದು ಕೆ ಜಿ ಚಿಕನ್ ತಂದು ಊಟ ಮಾಡೋ ಶಕ್ತಿನೂ ಇರಲಿಲ್ಲ ನಮಗೆ ಅವತ್ತಿನ ಟೈಮಲ್ಲಿ ಬಟ್ ಇವತ್ತು ಇದ್ರೂ ಕೂಡ ಚಂದ್ರಕಲಾ ಅವರು ಹೇಗೆ ಬೇಕೋ ಹಾಗೆ ಖರ್ಚು ಮಾಡೋದು ಇಲ್ಲ ಖರ್ಚು ಮಾಡಲ್ಲ ಮೇಡಮ್ ಅದ್ರ ಬೆಲೆ ಗೊತ್ತಿದೆ ಗೊತ್ತಿದೆ ಬೆಲೆ ಈಗ ಬೇಕಾದ್ರೆ ಒಂದು ಹೊತ್ತು ಟೈಮಿಗೆ ಸರಿಯಾಗಿ ಊಟ ಕೊಟ್ಟು ಕಳಿಸ್ಬೋದು ಆದರೆ 1 ರೂಪಾಯಿ ಇಲ್ಲ ಅಂದರೆ ನಾಳೆ ನಮಗೆ ಒಂದು 10,000 ಅರ್ಜೆಂಟ್ ಜೀವ ಹೋಗ್ತೈತೆ ಅಂದರೆ ಯಾರು ಕೊಡೋಲ್ಲ ಮೇಡಮ್ ಅದೇ ನಮ್ಮ ಹತ್ರ ಇದ್ರೆ ನಾವು ಬೇಗ ತಗೊಂಡು ಹೋಗಿ ತೋರಿಸ್ಬೋದು ನಮ್ಮ ಹತ್ರ ಇದ್ರೆ ಕೊಟ್ಬಿಡ್ಬೋದು ಇಲ್ಲಾಂದ್ರೆ ಭಾಳ ಕಷ್ಟ ಇಸ್ಕೊಳ್ಬೋದು ಆ ಟೈಮಲ್ಲಿ ನಿಮ್ಮ ಯಜಮಾನ್ರಿಗೆ ಆಪ್ರೇಷನ್ ಆಗಿತ್ತು ಹ್ಞೂ ಮೇಡಮ್ ಅವರೇ ಇದೇ ಸುಂದರೇಶಣ್ಣವ್ರ ತೋಟದ ಕೆಲಸ ಮಾಡ್ತಿರಬೇಕಾದ್ರೆ ಏನಾಯಿತು ಅವರು ಒಂದು ನಾಯಿ ಸಾಕಿದ್ದು ನಾಯಿ ಕಡ್ದು ಬಿಡ್ತು ಮೇಡಮ್ ಆ ನಾಯಿ ಕಡ್ದು ಮೆಡಿಷನ್ ತಗೊಂಬಂದ್ರಲ್ಲ ಅದೇನು ಅಪಾಂಡೇಶನ್ ಅಲ್ಸರ್ ಆಗಿದ್ದು ನಮಗೆ ಗೊತ್ತಿರಲಿಲ್ಲ ಹೊಟ್ಟೆಗೆ ಅದು ಮೂಗಲ್ಲಿ ಬಾಯಲ್ಲಿ ಹಂಗೆ ಅಚ್ಚಗೆ ಬ್ಲಡ್ ಬರೋದು ಆದರೆ 7 ದಿವಸ ಅಷ್ಟೇ ನೋಡಿ ರೆಸ್ಟ್ ಮಾಡಿರೋದು ಆದರೂ ಇನ್ನೊಬ್ಬರು ಕೆಳಗಿದ್ದೀವಿ ನಾವು ಅವರು ಏನೋರ ಒಂದು ಮಾತು ಅಂತಾರೆ ಅಂತ ಕೆಲಸ ಬಿಟ್ಟಿಲ್ಲ 7 ದಿವಸಕ್ಕೆ ಡಿಸ್ಚಾರ್ಜ್ ಮಾಡಿಸ್ಕೊಂಬಂದು ಮತ್ತೆ 8ನೇ ದಿವಸ ಕೆಲಸ ಮಾಡಿದ್ವಿ ಮಕ್ಕಳಿಗೆ ಓದ್ಸೋಕ್ಕೆಲ್ಲ ಹೆಂಗೆ ಹೊಂದಿಸ್ತಿದ್ರಿ ದುಡ್ಡು ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಗೆ ಮಾಡಿ ಓದಿಸಿರೋದು ಮೇಡಮ್ ಆ ಶಕ್ತಿ ಇರಲಿಲ್ಲ ನಮಗೆ ಅವಾಗ ನೀವು ಪ್ರೆಗ್ನೆಂಟ್ ಆದಾಗೆಲ್ಲ ಆಗಲೂ ಯಾರು ಬಂದು ನೋಡ್ಕೊಳ್ಳೋದು ಆ ಥರದ್ದೆಲ್ಲ ನೀವು ತವ್ರ ಮನೆಗೆ ಹೋಗಿದ್ದು ಆ ಥರದ್ದೆಲ್ಲ ನಮಗೇನು ನಮಗೆ ದುಡಿಮೆ ಹೊಚ್ಚು ಅಂದ್ಬಿಟ್ರಿ ಯಾವ ತವ್ರ ಮನೆಯೂ ಬೇಡ ಏನು ಬೇಡ ನಾವು ನಾಲರಂತೆ ಬದುಕಬೇಕಲ್ಲ ಏನು ನಿಮ್ಮ ಊಟ ಆವಾಗ ಏನು 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 ಏನಿಲ್ಲ ಮೇಡಮ್ ರೀ ಅನ್ನ ಸಾಂಬಾರು ಮುದ್ದೆ ರೊಟ್ಟಿ ಇವು ಬಿಟ್ಟರೆ ಏನಿಲ್ಲ ಹೆಚ್ಚಿಗೆ ಅಂದರೆ ನಮ್ಮ ಕಡೆ ರೊಟ್ಟಿ ಬಟ್ ಮಕ್ಕಳು ಒಂದು ಹಂತಕ್ಕೆ ಬರೋ ಅಷ್ಟೊತ್ತಿಗೆ ನಿಮ್ಮ ಕಷ್ಟಗಳು ತೀರಿತ್ತು ಅರ್ಧ ತೀರಿತ್ತು ಅರ್ಧ ತೀರಿತ್ತು ಮೇಡಮ್ ರೀ ಅಲ್ಲಿಂದ ಬಂದು ಚೆನ್ನಿಕೇರಿ ತುಂಬ ಕಷ್ಟಪಟ್ಟಿವಿ ಆದರೂ ಅಲ್ಲಿ ಒಂದು 30 ಎಕರೆ ಗಟ್ಟಲೆ ಬಾಳೆ ಹಾಕೊಂಡಿವಿ 30 ಎಕರೆ ಗಟ್ಟಲೆ ಗದ್ದೆ ಮಾಡಿದ್ವಿ ಆದರೂ ಅಷ್ಟಕ್ಕಷ್ಟೇ ಯಾವಾಗ ಬೊಮ್ಮಕಟ್ಟೆ ಜಮೀನು ತಗೊಂಡು ಇಂಪ್ರೂವ್ ಆದಿವಿ ಅವಾಗ ಚೆನ್ನಾಗತ್ತೆ ಯಾವ್ಯಾವ ಊರು ಸುತ್ತಿದ್ದೀರಾ ಅಂದರೆ
ಅಲ್ಲಲ್ಲೇ ಸುತ್ತಮುತ್ತ ಯಾವ್ಯಾವ ಊರು ಸುತ್ತಿದ್ದೀರಾ? ಇಲ್ಲ ಅಕ್ಕನೇ ಇಲ್ಲ ಬಿಡು, ನಮ್ಮ ಅಪ್ಪಾಜಿ ಹೊರಗೆಲ್ಲ ಹೋಗ್ಬಿಟ್ರಿ, ಹೊರದೇಶಕ್ಕೆಲ್ಲ ಹೋಗಿದ್ದೆ. ಹೌದಾ? ಯಾವಾಗ ಯಾಕೆ? ಕೆಲಸಕ್ಕೆ ಸಿಮೆಂಟ್ ಹೊರಕ್ಕೆಲ್ಲ ಹೋಗಿದ್ದಾರೆ ಮೇಡಮ್. ಅವರು ನಮ್ಮನ್ನ ಇಲ್ಲಿ ಬಿಟ್ಟು ಗೋವಾ ಹೊಲ ಸಿಮೆಂಟ್ ಮೂಟೆ ಎಲ್ಲ ಆದ್ರೆ ದುಡಿಮೆ ಜಾಸ್ತಿ ಆಗ್ತತೆ. ಒಂದ್ ಚೀಲಕ್ಕೆ 50 ರೂಪಾಯಿ ಒಂದ್ ಮೂಟೆ ಹೊರಕಂದಿದ್ಕೆ ಅಲ್ಲಿಗೆಲ್ಲ ಹೋಗಿದ್ದಾರೆ. ಹಾಗೆಲ್ಲ ನೀವು ಮಕ್ಕಳನ್ನ ಇಟ್ಕೊಂಡ್ ಮನೆಗಿದ್ದೆ? ನೀವೊಬ್ಬರೇ ಇಲ್ಲಿ ಮನೆಗಿದ್ದು ನಾನು ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಹುಡುಗರು ನಿಶೇಶ್ವರ ಕಳಿಸಿ ಮೇಡಮರೆ. ಎಷ್ಟು ದುಡಿತಿದ್ರು ನಿಮ್ಮ ಯಜಮಾನ್ರು ಆಗ? ಅಂದ್ರೆ ಹೊರಗಡೆ ಹೋದ್ರೆ, ಹೊರಗಡೆ ಹೋದ್ರೆ ಒಂದು 20 ದಿವಸಕ್ಕೆ ಒಂದು 10,000 15,000 ದುಡ್ತಾರೆ ಮೇಡಮ್. ಅಂದ್ರೆ ನೀವು ಕೇಳ್ಕೊಂಡು ಕೆಲಸ ಮಾಡಾರಲ್ಲ. ಸ್ವಲ್ಪನೂ ಅದೇ ಸಮಯ ಒಂಚೂರು ವಿಶ್ರಾಂತಿ ಅಂತ ಎತ್ತಿಡದೆ ದುಡ್ದಿದ್ದಕ್ಕೆ ಇವತ್ತು ನೀವು ಈ ಮಟ್ಟಕ್ಕೆ ಬಂದಿರೋಂಥದ್ದು. ಬೇಸಿಕ್ ನಿಮ್ದು ಯಾವೂರು ನೀವು? ನಮ್ಮದು ಶಿವಮೊಗ, ಅಲ್ಲೇ ಹತ್ರ ಶಿವಮೊಗ ನಮಗೆ. ಬೆಳಲ್ಕಟ್ಟೆ ಅಂತ ಶಿವಮೊಗ್ಗಕ್ಕೂ ಅಲ್ಲಿಗೆ ಒಂದು 6 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಮೇಡಮ್. ಬರೀ ನಿಮ್ಮ ಇವರು ಯಜಮಾನ್ರ ಊರು ಇಲ್ಲಿ ಚಂದನಕೆರೆ. ಓಕೆ, ಎಡಳ್ಳಿ ಚಂದನಕೆರೆ. ಸೊ ಮದುವೆ ಆದಾಗಿಂದಲೂ ಕಷ್ಟದ ಜೀವನನೇ? ಕಷ್ಟದ ಜೀವನನೇ ಮೇಡಮ್. ಬರೀ ಈಗ ಒಂದು ಸ್ವಲ್ಪ ಸುಖವಾಗಿದೆ ಮೇಡಮ್. ಸೊ ತಂದೆ ತಾಯಿನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಅಕ್ಷಯ್ಗಿದೆ. ಮಗಳು ಮಗಳಿಗೂ ಮದುವೆ ಆಗಿದೆ, ಅವ್ರಿಗೂ ಸೇಮ್ ಅದೇ ಊರಲ್ಲಿ ಬೊಮ್ಮಕಟ್ಟೆಗೆ ಇದ್ದಾರೆ. ಅವರೇ ಅಳಿಯ. ಅವ್ರೇನಂತಾರೆ, ಅವ್ರ ಸಪೋರ್ಟ್ ಹೇಗಿದೆ? ಅವ್ರಿಗೆ ಪರವಾಗಿಲ್ಲ, ಅವ್ರ ಸಪೋರ್ಟ್ ಚೆನ್ನಾಗಿದೆ. ನನ್ನ ಮಗಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಓಕೆ ಓಕೆ. ಮನೆ ಕಟ್ಕೊಂಡ್ರಿ, ಚೆನ್ನಾಗಿ ದುಡಿದ್ರಿ, ತುಂಬ ಕಷ್ಟದಲ್ಲಿ ಬಂದ್ರಿ, ನೀವು ಬಹಳಷ್ಟು ಜನಕ್ಕೆ ಸ್ಫೂರ್ತಿ ಆಗ್ತೀರಾ. ಅಂತಂದ್ರೆ ಇವತ್ತು ನನ್ನ ಹತ್ರ ದುಡ್ಡಿಲ್ಲ ಅಥವಾ ನನ್ನ ಹತ್ರ ಏನು ಇಲ್ಲ ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ ಅಂತ ಎಲ್ಲರೂ ಕೈ ಕಟ್ಕೊಂಡು ಕೂತ್ಕೊಳ್ಳೋರೆ ಜಾಸ್ತಿ. ಕೂತ್ಕೋಬಾರ್ದು ಮೇಡಮ್ ಅವರೇ. ಅದು ಆದಷ್ಟು ಆಗಲಿ, ಕಷ್ಟನಾರ ಆಗಲಿ ಸುಖನಾರ ಆಗಲಿ ಅಂತ ಮುನ್ನುಗ್ಗಿ ಮಾಡಿದ್ರೆ ಏನಾರ ಒಂದು ಪ್ರತಿಫಲ ಸಿಗುತ್ತೆ. ಯಾರಾದರೂ ಬಂದು ಹೇಳ್ತಾರಾ ನಿಮಗೆ ಗೊತ್ತಿರೋರು ಊರವರು ಹೇಗಿದ್ರಿ ಹೇಗಾಗಿದ್ದೀರಾ? ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದ್ರೆ. ಮೇಡಮ್ ಅವರೇ ಹೇಳ್ತಾರೆ, ಸುಮಾರು ಜನ ಹೇಳ್ತಾರೆ, ನಮ್ಮೂರರೇ ಹೇಳ್ತಾರೆ, ಯಾವ ಮಠಕ್ಕಿದ್ದರೆ ಆ ಮಠಕ್ಕೆ ಬೆಳೆದಿರಿ ನೀವು ಅಂತ, ಚೆನ್ನಾಗಿರ್ರಿ ಇದ್ರ ಮೇಲಾರ ಚೆನ್ನಾಗಿರ್ರಿ ಅಂತ ಹೇಳ್ತಾರೆ. ಆಕ್ಚುಲಿ ನಿಮ್ಮ ಯಜಮಾನ್ರು ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಬಟ್ ಆದರೂ ಅವ್ರಿಗೆ ಕೆಲಸ ಮುಖ್ಯ ಅನ್ನೋ ಒಂದು ಕಾರಣಕ್ಕೆ ಆ ಕೆಲಸ ಬಿಟ್ಟು ಬಂದಿಲ್ಲ ಅವರು. ಕರೆಂಟು ಎನಿ ಟೈಮ್ ಕೊಡಲ್ಲ ಮೇಡಮ್ ಅವ್ರು, ಈಗ 12 ಗಂಟೆಗೆ ಅಷ್ಟೇ ಕೊಡೋದು. ಅವ್ರು ನೀರು ನೋಡ್ಕೋಬೇಕಲ್ಲ, ತೋಟ ಒಣಗುತ್ತೆ ಅಂತ ಅವ್ರು ಬರಲಿಲ್ಲ. ಆ ಟೈಮಲ್ಲೂ ಎಲ್ಲ ರಾತ್ರಿ ಎಲ್ಲ ಬುತ್ತಿ ಹೊತ್ಕೊಂಡು ಹೋಗ್ತಿದ್ರಂತಲ್ಲ? 12 ಗಂಟೆ ಸರ್ವತ್ತಿಗೆ ವೈರ್ಗಳ್ನ ಹಾಕೊಂಡು ಕೆಲಸ, ಮಣ್ಣು ಗೊಬ್ಬರ ಇಲ್ಲ ಗಿಡ ಹಚ್ಚಕ್ಕೆ ಗುದ್ಕೆ ಹೇಳ್ಕೊಂತಿದ್ರು ಮೇಡಮ್ ಅವರೇ. ನಮ್ಮ ಮನೆಯವರು ಗುದ್ಕೆ ಹೇಳ್ಕೊಂಡು ತೋಟಕ್ಕೂ ಕೆಲಸ ಮಾಡೋರು. ರಾತ್ರಿ 12 ಗಂಟೆ ಆದರೂ ಆಯಿತು, 1 ಗಂಟೆ ಆದರೂ ಆಯಿತು, ಊಟ ತಗೊಂಡು ಹೋಗ್ತಿದ್ದೆ ಒಬ್ಬಳೆ. ಮತ್ತು ಕಾಡು. ಈಗ ಆಲ್ರೆಡಿ ನಿಮ್ಮ ತಾಯಿಗೆ ಸಾಕಷ್ಟು ಪ್ರಶಸ್ತಿ ಬಂದಿದೆ. ನೀವು ಅವಾಗಲೇ ಹೇಳ್ದಂಗೆ ಶಿವಮೊಗ್ಗ ಕೃಷಿ ಕಾಲೇಜಲ್ಲಾಗಿರ್ಬೋದು, ಸೊರಬಾದಲ್ಲಾಗಿರ್ಬೋದು. ಸೊ ತಾಯಿನ ಒಂದಷ್ಟು ದೂರ ಮೆರವಣಿಗೆ ಮಾಡಿ ಕರ್ಕೊಂಡೋಗಿ ಆ ವೇದಿಕೆ ಮೇಲೆ ಕೂರಿಸಿ ಅವ್ರಿಗನ್ನ ಸನ್ಮಾನ ಮಾಡ್ತಾರೆ ಅಂತಂದಾಗ ಏನು ಅನಿಸ್ತು ಅದನ್ನೆಲ್ಲ ನೋಡಿದಾಗ? ಅದನ್ನೆಲ್ಲ ನೋಡಿದಾಗ ಸಂತೋಷ ಅನಿಸ್ತು, ಖುಷಿ ಆಯಿತು. ಒಟ್ಟು ನಿಮಗೇನು ಅನಿಸ್ತು ಆ ದಿನ ಆ ಕ್ಷಣ ಎಲ್ಲ? ನಾವು ಅಷ್ಟು ಮಟ್ಟಕ್ಕೆ ಬರ್ತೀವಿ, ಇಂಪ್ರೂವ್ ಆಗ್ತೀವಿ ಅಂತಲೇ ಗೊತ್ತಿದ್ದಿಲ್ಲ ಮೇಡಮ್ ರೀ. ಅವತ್ತಿನ ನನಗೆ ಹೇಳ್ಕೊಳಕ್ಕಾಗಲಿಲ್ಲ ಅಷ್ಟು ಖುಷಿ ಆಗೋದು. ಅವತ್ತು ಈ ಮಟ್ಟಕ್ಕೆ ಬೆಳೆದಿವಲ್ಲ ಬಿಡು, ನಾವು ಊಟಕ್ಕೂ ಸಾಧಕ ಆಗ್ತದೆ. ಇನ್ನೂ ಏನು ಕನಿಸಿದೆ, ಇನ್ನೂ ಏನು ಮಾಡಬೇಕಂತ ಇದೆ ಚಂದ್ರಕಲಾ ಅವ್ರಿಗೆ? ನನಗಿನ್ನೂ ನನ್ನ ಮಗಗೆ ಇನ್ನೊಂದು 2 ಎಕರೆ ಮಾಡಿದ್ರೆ ಸಾಕು ಮೇಡಮ್ ರೀ. ಇನ್ನು 2 ಎಕರೆ ಆಸ್ತಿ ಮಾಡಿ ಅವ್ನು ನಮ್ಮ ಕಷ್ಟ ಒಂದು ಚೂರು ನೀಚದ್ದು ಬೇಡ, ಅವನು ಚೆನ್ನಾಗಿರಲಿ. ನೀವು ಸ್ಟಾರ್ಟಿಂಗಲ್ಲಿ 1.25 ಎಕರೆ ಮಾಡಿ ಮಾರಾಟ ಮಾಡಿದ್ರಲ್ಲ, ನೀವು ತುಂಬ ಕಷ್ಟಪಟ್ಟು ಕೂಡಿಟ್ಟ ಹಣದಿಂದ ತಗೊಂಡಿದ್ದ ಜಾಗ ತುಂಬ ಕಷ್ಟಪಟ್ಟೆಲ್ಲ ಮಾಡಿದ್ರಿ, ಅವಾಗ ಬೇಜಾರಾಯ್ತು? ಅದು ಕೊಡಬೇಕಾದ್ರೆ ಬೇಜಾರಾಗೋದು ಮೇಡಮ್ ಅರೆ. ಅವಾಗ ಒಂದು ವರ್ಷನೇ ತುಂಬ ಬೇಜಾರಾಗೋದು, ಇಷ್ಟಕ್ಕೊಂದು ಕಷ್ಟಪಟ್ಟು ಮಾಡಿರೋದು ಮತ್ತು ಕೊಟ್ಬಿಟ್ಟಿವಲ್ಲ, ಉಳಿಸ್ಕೊಳಕ್ಕಾಗಲಿಲ್ಲಲ್ಲ ಅಂತಂದು ಪಕ್ಕ ಜಮೀನು ತಗೊಂಡು ಅದು ಒಂದು ಸ್ವಲ್ಪ ಕಣ್ಣಿಗೆ ಕಾಣೋ ತನಕನೂ ಸ್ವಲ್ಪ ನೋವು ಕೊರಗಿತ್ತು. ಅದು ಆಮೇಲೆ ಅದು ಒಂದು ಸ್ವಲ್ಪ ಕಣ್ಣಿಗೆ ಚೆನ್ನಾಗಿ ಕಾಣಕತ್ಕಂತ ಬೆಳೀತಾ ಬೆಳೀತಾ ಅವಲ್ಲ ಬಿಡು, ಇದು ಅದು ಡಬಲ್ ಮಾಡ್ಕೊಂಡಿವಲ್ಲ, ಇದು ಇನ್ನೊಂದ್ಸರಿ ಇನ್ನೂ ಡಬಲ್ ಮಾಡ್ಕೋಬೇಕು ಅನ್ನೋ ಆಸೆ ಆಯಿತು ಮೇಡಮ್. ಇವತ್ತಿಗೆ ಎಲ್ಲ ಚೆನ್ನಾಗಿದೆ ಅಲ್ವಾ? ಸೊ ಇವತ್ತು ಲೈಫ್ ಹೆಂಗಿದೆ? ಇವತ್ತು ಅಟ್ಲೀಸ್ಟು ನೀವು ಅವಾಗಲೇ ಹೇಳ್ತಾ ಇದ್ರಿ ನಾವೊಂದು ಸಿನಿಮಾ ಕೂಡ ಹೋಗಿಲ್ಲ ಮದುವೆ ಆಗೋ ಹೊಸದ್ರಲ್ಲಿ ಅಂತ. ಸೊ ಇವತ್ತು ಜೀವನ ಏನಾದರೂ ಬದಲಾಗಿದೆಯಾ
ಇಲ್ಲ ಮೇಡಮ್ ರೀ, ಅವತ್ತು ಇದೇ ಜೀವನ ಮಾಡ್ತಿದ್ವಿ, ಇವತ್ತು ಅದೇ ಜೀವನ ಮಾಡ್ತಿದ್ವಿ. ಯಾವ್ದು ಬಗ್ಸಿದ್ರು ಬರಲ್ಲ. ಅವಾಗೆ ಇಲ್ಲಿ ತಾಂಡಿ ಈಗೇನು ಮಾಡೋಣ. ಈಗ ಇನ್ನೊಂದು ಸ್ವಲ್ಪ ಕೂಡಿಟ್ರೆ ನನ್ನ ಮಗ ಇನ್ನು ಮುಂದೆ ಇನ್ನೂ ಚೆನ್ನಾಗಿರ್ತಾನಲ್ಲ, ನಮ್ಮ ಕಷ್ಟ ಅನುಭವಿಸೋದು ಬೇಡ. ಸೊ ಫೈನಲಿ ಅಕ್ಷಯ್ ಏನು ಹೇಳ್ತೀರಾ ಅಂತಂದರೆ, ನೀವು ಇವತ್ತಿಗೆ ಕೃಷಿಯಲ್ಲಿ ಒಂಥರ ಸಾಧನೆ ಮಾಡಿದ್ದೀರಾ, ಬಹಳಷ್ಟು ಜನಕ್ಕೆ ಸ್ಫೂರ್ತಿ. ಏನೂ ಇಲ್ಲದೆ, ಒಂದು ರೂಪಾಯಿ ಕೈಯಲ್ಲಿಲ್ಲದೆ, ಖಾಲಿ ಕೈಯಲ್ಲಿ ಇದ್ದವರು ನಿಮ್ಮ ತಂದೆ ತಾಯಿ ಇವತ್ತು ಇಷ್ಟೆಲ್ಲ ಮಾಡಿದರೆ, ನಿಮಗೂ ಒಂಥರ ಭವಿಷ್ಯ ರೂಪಿಸ್ಕೊಟ್ಟಿದ್ದಾರೆ, ಎಷ್ಟು ಖುಷಿ ಅನಿಸುತ್ತೆ. ತಂದೆ ತಾಯಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಮೇಡಮ್, ಮೇಡಮ್ ಅವರೇ, ಅದೇ ನಮ್ಮ ಅಪ್ಪಾಜಿ ದೊಡ್ಡ ಫಸ್ಟು. ನಾವು ಅಪ್ಪಾಜಿ ಅಮ್ಮ ಹೊರಗಡೆ ಕೆಲಸ ಮಾಡಿ ಕೂಲಿ ಮಾಡಿ ಕೂಲಿ ಇಟ್ಟಿದ್ದಾರೆ, ಅದನ್ನ ನಾವು ಮುಂದೆ ಉಳಿಸ್ಕೊಂಡು ಹೋಗಿ ಚೆನ್ನಾಗಿ ಸಾಕೊಂಡು ಹೋಗ್ತೀನಿ. ಸೊ ಹೇಳಿ, ನೀವು ಕೊನೆಯದಾಗಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿ ಕಷ್ಟಪಟ್ಟು ಇವತ್ತು ಈ ಹಂತಕ್ಕೆ ಬಂದು ನಿಂತಿರೋದು ನಿಮಗೆ ಎಷ್ಟು ಖುಷಿ ಅಂತ ಅನ್ನಿಸ್ತಿದೆ? ಸೊ ಪ್ರತಿಯೊಬ್ಬರು ಯಾರೇ ಆಗಲಿ ಮೇಡಮ್ ಅವರೇ, ನಮಗೆ ಕಷ್ಟ ಅಂತ ಅಂದು ಮೂಲೆ ಕುತ್ಕೋಬಾರ್ದು. ಕಷ್ಟಪಟ್ಟು ನಾವು ಅದೇನಕ್ಕೇನಾರ ಆಗಲಿ ಅಂತ ಮುನ್ನುಗ್ಗಿ ಮಾಡಿ ಎದುರಿಸಬೇಕೋಸ್ಕರ ನಮಗೆ ಕಷ್ಟ ಬಂತಂತ ಮೂಲೆ ಕುತ್ಕೋಬಾರ್ದು. ಮಗನ ವಿಚಾರದಲ್ಲಿ ಈಗ ಯಾರೋ ಮಕ್ಕಳು ಓದಿದ್ದೀವಿ ಅಂದ ತಕ್ಷಣ, ಒಂದು ಡಿಗ್ರಿ ಮಾಡಿದ್ದೀನಿ, ಇನ್ನೇನೋ ಮಾಡಿದ್ದೀನಿ ಅಂದ ತಕ್ಷಣ ಓದೋದಕ್ಕೆ ಬೇರೆ ಊರಿಗೆ ಹೋಗ್ತಾರೆ. ಇನ್ನೇನೋ ಆಸೆಗಳಿರುತ್ತೆ ಅವ್ರಿಗೆ, ಅದಾಗಬೇಕು, ಇಂಜಿನಿಯರ್ ಆಗ್ತೀನಿ, ನಾನು ಟೀಚರ್ ಆಗ್ತೀನಿ, ಮತ್ತೊಂದು ಆಗ್ತೀನಿ ಅಂತ. ಬಟ್ ನಿಮ್ಮ ಮಗ ಮತ್ತೆ ಕೃಷಿನೇ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅದು ಬಹಳ ದೊಡ್ಡ ವಿಚಾರ ಆ ಮಾತು ಹೇಳೋದು. ಆ ಮಾತು ಅವ್ರ ಬಾಯಲ್ಲಿ ಬರೋದು ಏನನ್ಸುತ್ತೆ? ನಮಗೆ ತುಂಬ ಖುಷಿ ಆಗುತ್ತೆ. ನಮ್ಮ ದಾರಿಗೆ ಹೇಳಿದ್ನಲ್ಲ, ನನ್ನ ಮಗ ಬುದ್ಧಿವಂತ ಆಗ್ತಾನೆ, ಈಗ ನಾವು ಇಂಜಿನಿಯರ್ ಆಗ್ತೀನಿ, ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಇವತ್ತಿನವರೆಗೂ ಒಂದು ಮಾತು ಹೇಳಿಲ್ಲ ಮೇಡಮ್ ಅವರೇ. ಅಪ್ಪ ನೀವು ಹೆಂಗೆ ಬದುಕ್ತೀರೋ ಹಂಗೆ ನಾನು ಬದುಕ್ತೀನಿ, ನಿಮ್ಗಿಂತ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಕೊನೆಯದಾಗಿ ಎಲ್ಲ ಬಹಳಷ್ಟು ಜನ ಕೃಷಿಕರಿಗೆ ನಾನು ಆಗಲೇ ಹೇಳಿದಾಗ, ಕೃಷಿ ಅಂದ ತಕ್ಷಣ ಒಂದು ಮಾತಿದೆ ಗೊತ್ತಲ್ಲ, ವ್ಯವಸಾಯ ಅಂದ್ರೆ ನೀ ಸಾಯ ನಾ ಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಒಂದು ಮಾತಿದೆ. ಸೊ ಎಲ್ಲರೂ ಅದೇ ಅನ್ಕೋತಾರೆ, ಕೃಷಿ ಅಂತಂದ್ರೆ ಸಾಲ ನೋವು ಕಷ್ಟ ನಷ್ಟ ಇದರಲ್ಲೇ ಇರ್ತಾರೆ. ಬಟ್ ಒಂದು ಸಲ ಭೂಮಿ ತಾಯಿ ಕೈ ಹಿಡಿದ್ರೆ, ಅಥವಾ ನಾವು ಭೂಮಿ ತಾಯಿನ ಪ್ರೀತಿಸೋಕೆ ಶುರು ಮಾಡಿದ್ರೆ ಆಕೆನೂ ನಮ್ ಕೈ ಹಿಡಿತಾಳೆ. ನೀವು ಉದಾಹರಣೆ, ನೀವೇ ಸಾಕ್ಷಿ. ಸೊ ಅಂಥವ್ರಿಗೆಲ್ಲ ಏನು ಒಂದು ಮೆಸೇಜ್ ಅಥವಾ ಏನ್ ಹೇಳಕ್ ಇಷ್ಟಪಡ್ತೀರ? ಅಂಥವರಿಗೆಲ್ಲ ಹೇಳೋದೇನ್ ಗೊತ್ತಾ ಮೇಡಮ್, ಅದು ಕೊಡಲಿ ಬಿಡಲಿ, ಭೂಮಿ ತಾಯಿ ಮೇಲೆ ಕಷ್ಟಪಟ್ಟರೆ ಇವತ್ತಲ್ಲ ನಾಳೆ ನಮಗೆ ಸಿಕ್ಕೇ ಸಿಗ್ತತೆ. ಅದನ್ನು ನಾವು ಪ್ರತಿಫಲ ಪಡ್ಕೋಬೇಕಂದ್ರೆ ಕಷ್ಟಪಡ್ಬೇಕು. ನಾವೀಗ ಹೋಗಿ ಹಿಂಗೆ ಹಾಕಿ ಬಂದಿವಿ, ನಮಗೆ ಬರಲಿಲ್ಲ, ನಾವು ಹಾಕಿ ಬೀಜ ಹಾಕಿ ಬಂದು ಅಯ್ಯೋ ನಾವು ಬೀಜ ಹಾಕಿ ಬಂದಿದ್ವಿ, ಮನೆ ಕುತ್ಕೊಂಡ್ರೆ ಬರುತ್ತೆ ಮೇಡಮ್ ಅವರೇ? ಅದು ನೀಟಾಗಿ ನೋಡ್ಬೇಕ್ರಿ, ಅದು ಬರೋ ತನಕ ಇದನ್ನ ಸಣ್ಣ ಮಕ್ಕಳನ್ನ ಹೆಂಗೆ ಕಾಪಾಡ್ತೀವಿ ಹಂಗೆ ಕಾಪಾಡ್ಕೊಂಡು ಮುಂಜಾಗ್ರತೆಯಿಂದ ನಾವು ತಗೊಂಬಂದ್ರೆ ಮನೆ ಬರ್ತತೆ. ನಾವು ಎಲ್ಲ ಹೋಗಿ ಬಿಸಾಕದೆ ನಾನು ಓದೆ ನಾನು ಯಾಕಡೆನೇ ಓದೆ ಅಂತ ಅಂದರೆ ಅದು ಕೃಷಿ ಅಲ್ಲ. ನೀವು ಹೇಳ್ದಂಗೆ ಭೂಮಿ ತಾಯಿನ ನಂಬಿದ ಮೇಲೆ ನಂಬಿದ ಮೇಲೆ ಸಂಪೂರ್ಣ ಆಗಿ ಅದ್ರ ಭಕ್ತಿ ಏನೈತೆ ಆ ಥರ ಅನ್ನಪೂರ್ಣೇಶ್ವರಿನ ನಾವು ಮನೆ ಪೂಜೆ ಮಾಡಿ ಮನೆ ಒಳಗೆ ತಂದ್ಕೊಂಡು ಬರ್ಬೇಕಾಕೋಸ್ಕರ ಏ ನೀನು ಅಲ್ಲೇ ಇರುವಂತ ಅಲ್ಲಿ ಕೂರಿಸಿ ನಾವು ಇತ್ಲಾಗ ಬರಬಾರ್ದು. ಅದು ನಮಗೆ ಅವಾಗ ಒಲಿಯಲ್ಲ ಮೇಡಮ್ ಅವರೇ. ನಾವು ಕಷ್ಟಪಟ್ಟು ಅದನ್ನ ಏನು ಹೆಂಗೆ ಆ ತಾಯಿನ ಕರ್ಕೊಂಡೋಗಿದ್ವೋ ಆ ತಾಯಿನ ಮನೆ ಒಳಗೆ ಶಿಸ್ತ ಕರ್ಕೊಬರ್ಬೇಕು, ಅವಾಗ ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ನಿಮ್ಮ ಜರ್ನಿಯನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ, ನಿಮ್ಮ ಕಷ್ಟಗಳು ಏನಿತ್ತು ಅದನ್ನೆಲ್ಲ ನಮ್ಮ ಜೊತೆ ಹಂಚಿಕೊಂಡ್ರಿ. ಸೊ ನಾನು ಮೊದಲು ಹೇಳಿದ ಹಾಗೆ, ಬಹಳಷ್ಟು ಜನರಿಗೆ ನಿಮ್ಮ ಕಥೆ ಇದೆಯಲ್ಲ ಅದು ಸ್ಫೂರ್ತಿ. ನಿಮ್ಮನ್ನು ನೋಡಿ ಬಹಳಷ್ಟು ಜನ ಇದನ್ನು ಕಲಿಬೇಕು, ಕೈ ಕಟ್ಟಿ ಕೂತ್ಕೊಳ್ಳದೆ ತಮ್ಮ ಪ್ರಯತ್ನ ತಾವು ಮಾಡಬೇಕು, ತಮ್ಮ ಕೈಲಾದಂಥ ಕೆಲಸ ಮಾಡಿದ್ರೆ ಪ್ರತಿಫಲ ಯಾವತ್ತೂ ಇದ್ದೇ ಇರುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ ಮಾಡಿ. ಸೊ ಅದೇ ಕೈ ಕಟ್ಕೊಂಡು ಕುತ್ಕೋಬಾರ್ದು, ನಮ್ಗೆ ಆಗಿಲ್ಲ ನಮ್ಮ ಹಾಕ್ ಬಂದೀವಿ ಬೆಳೆ ಬೆಳೆದಿಲ್ಲ ಅಂತಂದು ನಾವು ಕೈ ಕಟ್ಕೊಂಡು ಕುತ್ಕೋಬಾರ್ದು. ಅದು ಆಗಿದ್ದಾಯ್ತು ನೋಡೋಣ ಮುಂದಿನ ಸರಿ, ಆ ಸರಿ ಲಾಸ್ ಆಯ್ತಾ ಇನ್ನೊಂದು ಮಾಡೋಣ ನೋಡೋಣ ಮುಂದಕ್ಕೆ. ಕೈ ಹಾಕಿಡಿಯಲ್ಲ ಮೇಡಮ್ ಬರೇ ಭೂಮಿ ತಾಯಿ. ಹೌದು, ನಾವೆಲ್ಲೋ ಹಾಕಿದ್ವಿ ಎಲ್ಲೋ ಬಿಟ್ಟಿವಿ ಎಲ್ಲೋ ಕುತ್ಕೊಂಡ್ವಿ ಎಲ್ಲ ಅಳ್ತೆ ಹೊಡೆದ್ವಿ ಅಂದರೆ ಅದು ಆಗಲ್ಲ ಮೇಡಮ್ ಬರೇ. ಮುಂದಿನ ದಿನಗಳಲ್ಲೂ ಈ ಭೂಮಿ ತಾಯಿ ನಿಮ್ಮನ್ನು ಹೀಗೆ ಕೈ ಹಿಡಿಲಿ, ನೀವೇನು ಭೂಮಿ ತಾಯಿಗೆ ಸೇವೆ ಮಾಡ್ತಿದ್ದೀರಾ ಆ ಸೇವೆನೂ ಹೀಗೆ ಮುಂದುವರಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಇಬ್ರಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ, ಇದು ಇವತ್ತಿನ ನಮ್ಮ ಬಾಹುಬಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.